ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪರ್ವ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಜೊತೆ ಇದ್ದಾರೆ ನೆನಪಿನ ಅಲೆಯಲ್ಲಿ ಟೀಮ್. ನಾನು ನಿಮ್ಮ ರೀತು ಗೌಡ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಓಕೆ ಡೈರೆಕ್ಟರ್ ಸರ್, ನೀವಿದ್ದೆ ಅಥರ್ವ ಅವರೇ, ನಿಮ್ಮ ಟೀಮ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ಇವ್ರ ಹೆಸರು ರಾಜಮುನಿ ಅಂತ. ಓಕೆ, ಒನ್ ಆಫ್ ದಿ ಆ್ಯಕ್ಟರ್ ಆ್ಯಂಡ್ ಪರ್ವಾ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಮತ್ತು ಡಿ ಎನ್ ಎಡಿಟಿಂಗ್ ಮತ್ತು ಈ ಪ್ರೊಡಕ್ಷನ್ ಡಿಸೈನ್ ಎಲ್ಲ ಅವರೇ ನೋಡ್ಕೊತಿದ್ದಾರೆ. ಸಿನಿಮಾಟೋಗ್ರಫಿ ಕೂಡ ಅವರೇ ಮಾಡಿದ್ದಾರೆ. ನೆಕ್ಸ್ಟು ಅವರು ಆರ್ಯ ಅಂತ, ಈಸ್ ಆಲ್ಸೋ ಒನ್ ಆಫ್ ದಿ ಡೈರೆಕ್ಟರ್ ಆ್ಯಂಡ್ ರೈಟರ್ ಆ್ಯಂಡ್ ಮೀ ಅಥರ್ವ, ಐ ಆಮ್ ಆಲ್ಸೋ ಒನ್ ಆಫ್ ದಿ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ರೈಟರ್. ಆ್ಯಕ್ಚುಲಿ ಹೀರೋ ಇರಲಿಲ್ಲ, ಅವ್ರು ಬಂದರೆ ಚೆನ್ನಾಗಿರ್ತಿತ್ತು. ರಾಧಿಕಾ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಅವ್ರು ಇವತ್ತಿಲ್ಲ, ಅವರು ಹೀರೋ ಇಲ್ಲ. ಮಾವಿನಕಾಯಿ ಸೀಸನ್ ಇದ್ದಾರೆ, ಬಂದಿರೋರು ಮಾವಿನಕಾಯಿ ಇಲ್ಲ ಬಂದಿಲ್ಲ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಧನುಷ್ ಅಂತ ಮಾಡಿದ್ದಾರೆ, ಅವರು ಇವತ್ತು ಬಂದಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟು ಮತ್ತು ಮಿಕ್ಸಿಂಗು ಮಾಸ್ಟರಿಂಗ್ ಅವ್ರು ನೋಡ್ಕೊಂಡಿದ್ದಾರೆ. ಡಿ ಒ ಪಿ ಟೀಮಲ್ಲಿ ಇನ್ನೊಬ್ರು ಇದ್ದಾರೆ, ರಂಜಿತ್ ರಂಜಿತ್ ಅಂತ. ನಿಮ್ಗೆ ಯಾಕೆ ನೆನಪಿನ ಅಲೆಯಲ್ಲಿ ಅಂತ ಟೈಟಲ್ ಇಡಬೇಕು ಅನಿಸ್ತು ನಿಮಗೆ? ಆ್ಯಕ್ಚುಲಿ ಟೈಟ್ಲು ನಾನು ಇನ್ನೂ ಬೇರೆ ದಿನ ಏನು ಅಂತ ಅನ್ಕೊಂಡೆ, ಬಟ್ ಆರ್ಯನ್ ಕೇಳಿದಾಗ ಮಗ ನಿಮ್ಗೆ ಯಾವುದೋ ಇದ್ರೆ ಅಂತ ಐಡಿಯಾ ಹೇಳಿ, ನನಗೆ ಯಾವುದು ಐಡಿಯಾ ಬರ್ತಾ ಇಲ್ಲ ಅದನ್ನು ಇದ್ರೆ ಹೇಳು ಅಂದಾಗ ಅವನು ಹೇಳಿದಂತ ಟೈಟ್ಲು. ಆ್ಯಕ್ಚುಲಿ ಆ ಟೈಟ್ಲ್ ಹೆಂಗ್ ಬರುತ್ತೆ ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಅವ್ರು ಡೆಲಿವರಿ ಅದು ಈ ಸಿನಿಮಾ ಯಾವ್ದನ್ನು ಒಳ್ಳೆ ಟೈಟ್ಲ್ ಇರಬೇಕು ಅಂತ ತುಂಬಾ ಯೋಚನೆ ಮಾಡ್ಬೇಕಾದ್ರೆ ನನಗೆ ಅನಿಸಿದ್ದು ಏನಂದ್ರೆ, ಈ ನಮ್ಮ ಮನಸ್ಸಿನೊಂದು ಮಹಾಸಮುದ್ರ ಇದ್ದಂಗೆ, ನೆನಪುಗಳು ಅಲೆಗಳ ತರ ಇರ್ತವೆ. ನಾವು ಯಾವ ನೆನಪುಗಳು ತುಂಬಾ ಮರಿಬೇಕು ಅನ್ಕೊಂತೀವೋ ಅದೇ ನೆನಪುಗಳು ದೊಡ್ಡ ದೊಡ್ಡ ಅಲೆಗಳಾಗಿ ಬಂದು ದಡಕ್ಕೆ ಬಡಿಸ್ತಾ ತಟ್ತಾ ಇರ್ತವೆ. ಅದಕ್ಕೋಸ್ಕರ ನಮ್ಮ ಸಿನಿಮಾ ಆಲ್ಮೋಸ್ಟ್ ಎಲ್ಲ ನೆನಪುಗಳ ಮಧ್ಯೆ ನಡೆಯುತ್ತೆ. ಎಲ್ಲ ಅವರವ್ರ ನೆನಪುಗಳನ್ನ ಮರಿಬೇಕಂದ್ರೆ ನೆನಪುಗಳು ಮತ್ತೆ ಮತ್ತೆ ಇದ್ದಾಗ ಅದಕ್ಕೋಸ್ಕರ ನೆನಪಿನ ಅಲೆಯಲ್ಲಿ ಅಂತ ಇಟ್ಟು ಚೆನ್ನಾಗಿರುತ್ತೆ ಅಂತ. ನೆನಪಿನ ಅಲೆಯಲ್ಲಿ ಅಂತ ಹುಟ್ಟಿದ್ ಹೇಗೆ ಅದು? ಆಕ್ಚುಲಿ ಒಂದು ಸ್ಟೋರಿ ಮಾಡೋಣ ಅಂತ ಫಿಕ್ಸ್ ಆದ್ರೆ, ನನ್ನ ಹತ್ರ ಕೆಲವೊಂದು ಸ್ಟೋರಿ ಸಿಕ್ತು, ಅವ್ರ ಹತ್ರ ಕೆಲವೊಂದು ಲೈನ್ ಸಿಕ್ತು, ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿರುವಾಗ ಇದು ಬೆಟರ್ ಆಗಿದೆ ಅಂತ ಅನಿಸ್ತು. ಬಟ್ ಇದಕ್ಕೆ ಮೂಲ ಬಂದು ಇದಕ್ಕೂ ಮೂಲ ಅವರೇ, ಇದಕ್ಕೆ ಬೀಜ ಹೆಂಗೆ ಹಾಕಿದ್ರು ಅಂತ ಅವರೇ ಆನ್ಸರ್ ಅಂದ್ರೆ ಮಿಕ್ಕಿ ಕೆಲಸ ಬೀಜ ಅವರೇ ಆಗಿದೆ. ಆ ಬೀಜ ಅನ್ನೋದು ಅದೇ ಹೇಗೆ ಇದಾಯ್ತಂದ್ರೆ, ಈಗ ಹಿಂಗೆ ಯಾವ್ದೊಂದು ಹೊಸ್ತಾವ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂತ ಡಿಸ್ಕಷನ್ ಎಲ್ಲ ಮಾಡ್ಬೇಕಾದ್ರೆ ಒಂದಷ್ಟು ಕಥೆಗಳು ಬಂತು ಇಬ್ಬರ ಮಧ್ಯೆ. ಸರಿ, ನನ್ನ ಮನೆಗೆ ಹೋಗಿದ್ದಾಗ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದ, ಅವನೊಂದು ಲೈನ್ ಹೇಳಿದ್ದ, ಒಂದು ಸಮ್ ಬ್ರೇಕಪ್ ಸಿನ ಸಮ್ ಏನೋ ಒಂದು ಲೈನ್ ಹೇಳಿದ್ದ. ಆ ಲೈನ್ ಮೇಲೆ ನನಗೆ ಬೀಜ ಅನ್ನೋದು ನನ್ನ ತಲೆಯಲ್ಲಿ ಸೃಷ್ಟಿಯಾಯಿತು. ಅದನ್ನು ಮಾನ್ಯತೆ ತೊಗೊಂಡು ನಾನು ಅಥರ್ವ ಅವ್ರ ತಲೆಯಲ್ಲಿ ತುಂಬಿದೆ. ಅದನ್ನು ನೆಕ್ಸ್ಟ್ ಈ ಥರ ಆಗಿ ಒಂದು ದೊಡ್ಡ ಮರ ಆಗಿ ಎಲ್ಲರಿಗೂ ಬಂದಿದೆ. ರಾಜಮುನಿ ಅವರೇ, ನಿಮ್ಗೆ ಹೇಳ್ತೀನಿ, ನಿಮ್ಮ ಈ ಪಾತ್ರ ಒಂದಿದೆ ಅಲ್ಲ, ಹೀರೋ ಆಗಿ ಆಕ್ಟ್ ಮಾಡಿದ್ದೀರಿ, ಅದರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೀರೋ ಅಂತ ಏನಿಲ್ಲ, ಲೀಡ್ ರೋಲ್. ಲೀಡ್, ಓಕೆ. ಸೂಪರ್. ಇದರಲ್ಲಿ ನಮ್ಮ ಕ್ಯಾರೆಕ್ಟರ್ ಬಂದು ಲವರ್ ಬಾಯ್ ಕ್ಯಾರೆಕ್ಟ್ರು, ಇವು ಮನಸ್ಗೆ ತುಂಬ ನೋವು ಕೊಡೋಂಥ ಕ್ಯಾರೆಕ್ಟರ್. ಆಕ್ಚುಲಿ ಈ ಕ್ಯಾರೆಕ್ಟರ್ ಮಾಡೋದಂದ್ರೆ ತುಂಬ ರಿಹರ್ಸಲ್ ತಗೊಂಡಿದ್ದೀನಿ. ಅವರು ಸಹ ಡೈರೆಕ್ಟರ್, ಒಬ್ಬರು ಡೈರೆಕ್ಟರ್ ಸಹ, ಅವ್ರ ಕೈಯಲ್ಲಿ ನಿಮ್ಗೆ ಆ್ಯಕ್ಟ್ ಮಾಡಿಸ್ಬೇಕಾದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು? ಆ್ಯಕ್ಚುಲಿ ಒಬ್ಬ ಡೈರೆಕ್ಟರ್ನ ಆ್ಯಕ್ಟ್ ಮಾಡಿಸೋದು ತುಂಬ ಈಸಿ ನನ್ನ ಪ್ರಕಾರ. ಯಾಕಂದರೆ ಒಬ್ಬ ಡೈರೆಕ್ಟರ್ ಆ್ಯಕ್ಟರ್ ಆಗಿಂತ ಮುಂಚೆ ಡೈರೆಕ್ಟರ್ ಕೂಡ ಆ್ಯಕ್ಟಿಂಗ್ ಮಾಡಿಕೊಂಡು ಒಂದು ಊಹೆ ಮಾಡಿಕೊಂಡು ಕ್ರಿಯೇಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಇದು ಅವ್ರಿಗಿದೆ. ಅದರಿಂದ ಇವ್ರ ಕೈಲಿ ಆ್ಯಕ್ಟಿಂಗ್ ಮಾಡಿಸಿದ್ರೆ ಈಸಿ ಆಗುತ್ತೆ ನನಗೆ. ಅದ್ರ ಸೆಂಡ್ ಒಂದು ಹಳೆಯ ಪ್ರಾಜೆಕ್ಟ್ಸ್ಗಳು ನೋಡಿದೆ, ಸಕತ್ತಾಗಿ ಆ್ಯಕ್ಟ್ ಮಾಡ್ತಿದ್ರು. ಸರಿ, ಓಕೆ, ಅಷ್ಟೊಂದು ನನಗೇನು ಬಾಧೆ ಅನಿಸಿಲ್ಲ. ಇವರು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ನಾನೇನು ಹೇಳ್ತಿದ್ದೀನಿ ಅಂತ ಕ್ಯಾಚ್ ಮಾಡಿಕೊಂಡು, ಓಕೆ ಇವ್ರಿಗೆ ಈ ರೀತಿ ಇದೆ, ಓಕೆ ಒಬ್ಬ ಡೈರೆಕ್ಟರ್ ಒಬ್ಬ ಡೈರೆಕ್ಟರ್ನ ಅರ್ಥ ಮಾಡಿಕೊಂಡು ನೀಟಾಗಿ ಕೊಟ್ಟಿದ್ದಾರೆ. ನನಗೇನು ಅಂಥ ಪ್ರಾಬ್ಲಮ್ ಅನಿಸ್ತಿಲ್ಲ ಇವ್ರ ಜೊತೆ ವರ್ಕ್ ತುಂಬ ಈಸಿ. ಅವ್ರ ಜೊತೆ ಏನು ಟಫ್ ಅನಿಸ್ಲಿಲ್ಲ? ಓಕೆ, ರಾಜಮುನಿ ಸರ್ ಮತ್ತೆ ರಾಧಿಕಾ ಅವ್ರ ಜೊತೆ ಯಾವ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯಿತು? ಆ್ಯಕ್ಚುಲಿ ಒಂದೇ ಒಂದು ಹೇಳ್ಬಾರ್ದು ಇರುತ್ತೆ, ಇವ್ರದ್ದು ಸ್ವಲ್ಪ ಕೋಲಾ ಸ್ಲ್ಯಾಂಗ್ ಬರುತ್ತೆ, ಇದೊಂದು ಪ್ರಾಬ್ಲಮ್ ಆಗುತ್ತೆ. ಅದು ರಾಜಮುನಿ ಇನ್ವೆಂಟೆಡ್ ಸ್ಲ್ಯಾಂಗ್ ಅದು, ಮಿಕ್ಸಿಂಗ್ ಆಗಿರ್ತದೆ. ಅದು ನಮ್ ಕೋಲಾರ ಆಲ್ಮೋಸ್ಟ್ ಎಲ್ಲರೂ ಬರುತ್ತೆ, ಬಿಕಾಸ್ ತೆಲುಗು ತುಂಬಾ ಯೂಸ್ ಮಾಡ್ತಾರೆ, ಜಾಸ್ತಿ ತೆಲುಗು, ತುಂಬಾ ತೆಲುಗು ಮಾತಾಡೋದು. ಕನ್ನಡ ಆ ಕಡೆ ಹೆಂಗೆ ಅಂದ್ರೆ ಪ್ಯೂರ್ ಸ್ಲ್ಯಾಂಗ್ ಅನ್ನೋದು ಬಿರ್ತದೆ. ನಾವು ಮಾತಾಡ್ತೀವಿ ಯೂಶಲಿ, ನಾವು ಮಾತಾಡುವಾಗ ಬಂದ್ಬಿಡ್ತದೆ ಆಟೋಮೆಟಿಕ್. ಇವ್ರದ್ದು ಒಂಥರ ಕ್ರಿಯೇಟೆಡ್ ಸ್ಲ್ಯಾಂಗ್ ಇದೆ. ಸ್ಲ್ಯಾಂಗ್ ಇನ್ನೊಂದೇನಂದ್ರೆ ಸ್ವಲ್ಪ ಹಚ್ಚಕನ್ನು ಫುಲ್ ಮಾಡಿದ್ರೆ ಬರ್ತದೆ, ಬಟ್ ಇಲ್ಲಿ ನಾವು ಮಾತಾಡೋದು ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಬಟ್ ನೋಡಿದೆ ಅದು ನೀವು ಬಲವಂತವಾಗಿ ಮಾತಾಡ್ದಂಗಿದೆ,
ಸಿನಿಮಾ ಬಂದು ಪೊಯೆಟಿಕ್ ಸಿನಿಮಾ ಅಂದ್ರೆ ಇದೇನೋ ಒಂಥರ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಹಂಗ ತೆಗೆದ್ರೆ ಒಂದ್ ಎರಡು ಸಿನಿಮಾ ಇರೋದೇ ಹಂಗ ಆ ತರ ಇದೆ ಒಂದು ಅಂದ್ರೆ ಆ ಪದಗಳು ಅದೇ ತರ ಬಳಸಿದ್ರೇನೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನ್ಯಾಚುರಲ್ ನಾವು ನೀವು ಮಾತಾಡ್ತೀವಿ ನೋಡಿ ಆ ರೀತಿ ನಮ್ಮೆಲ್ಲ ಡೈಲಾಗ್ಸ್ ಹಂಗ ಇಲ್ಲ ಡೈಲಾಗ್ಸ್. ಈಗ ನಾವು ಮಾತಾಡಿರೋದು ಯಾವುದೇ ಪೇಜ್ಗಟ್ಟಲೆ ಮಾತಾಡಿರೋದು ಏನೇ ಡೈಲಾಗ್ ಇರ್ಲಿ ಅದೇನೋ ನಾವು ಡೈಲಿ ಮಾತಾಡ್ತೀವಲ್ಲ ಭಾಷೆ ಆ ತರ ಇಲ್ಲ ಮಾತಾಡಲೇ ಇಲ್ಲ ಮಾತಾಡಲಿಲ್ಲ ಅಂದ್ರೆ ಇದೆಲ್ಲೋ ಅಂದ್ರೆ ಇಮ್ಯಾಜಿನರಿ ಇರುತ್ತಲ್ಲ ಪೊಯೆಟಿಕ್ ಆಗಿದೆ. ಈ ಸಿನಿಮಾ ಬರೀಬೇಕಾದ್ರೆ ನಮ್ಗೆ ಅನ್ಸಿದ್ ಏನಂದ್ರೆ ಎಲ್ಲ ರೈತರಿಗೆ ಒಂದು ಹೂವು ತುಂಬಾ ಸುಂದರವಾಗಿದೆ ಅಂತ ಎಲ್ಲರೂ ಹೇಳ್ಬಿಡ್ತಾರೆ. ಬಟ್ ಅದು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವ್ರಿಗೆ. ಸೊ ಅದರಿಂದ ಇದು ಓಲ್ಡ್ ಸ್ವಲ್ಪ ಚೇಂಜ್ ಆಗಿದೆ ಕ್ರಾಂತಿಕವಾಗಿ ಕಥೆಗಾರ ಸ್ವಲ್ಪ ಪೊಯೆಟ್ ಆಗ್ಬಿಟ್ಟು ಆದ್ರಿಂದ ಆ ಸ್ಲ್ಯಾಂಗ್ ಒಂದು ಪ್ರಾಬ್ಲಮ್ ಆಯ್ತು ಅದ್ರಿಗೆ ಓವರ್ಕಮ್ ಮಾಡೋದಕ್ಕೆ ಸ್ವಲ್ಪ ರಿಹರ್ಸಲ್ ಮಾಡಿಸಿ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಅದು ಎರಡನೇ ಮಾತೇ ಇಲ್ಲ. ಅದೊಂದು ಸ್ಲ್ಯಾಂಗ್ ಸ್ವಲ್ಪ ಕಷ್ಟ ಆಯ್ತು ನಮಗೆ ಅದರಿಂದ ಒಂದು 2-3 ಟೆಕ್ಸ್ ಎಕ್ಸ್ಟ್ರಾ ಇದೊಂದು ಬಿಟ್ಟರೆ ಇನ್ನೆಲ್ಲ ಈಸಿ. ಇನ್ನು ರಾಧಿಕಾ ಅವ್ರಿಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಅವರು ಹಿಂಗಂದ್ರೆ ಸಾಕು ಎರಡು ಮೂಟಿ ಕಲ್ಲು ಸಾಕ್ತಾರೆ ಕಷ್ಟ ಆಗಿದ್ದೇನು ಅಂದ್ರೆ ಸ್ವಲ್ಪ ಗ್ಲೀಸರಿಂಗ್ ಕಷ್ಟ ಆಯ್ತು ರಾಧಿಕಾ ಸಜೆಷನ್ ಕೊಡ್ತಿದ್ದೆ ಇದು ಕಣ್ಗಾ ಕೊಡೋದೆಲ್ಲ ಟರ್ಚ್ ಅಂತ ಕೊಡ್ಬಿಡಿ ಅಂತ ಅವ್ರು ಆಕ್ಚುಲಿ ಹೇಳು ಸರ್ ನೆಕ್ಸ್ಟ್ ಟೈಮ್ ನಾನು ಕರೆದ್ರೆ ದಯವಿಟ್ಟು ಈ ತರ ಅಳೋಕೆ ಕರ್ಬೇಕು ಅವ್ರಿಗೆ ಪಾಪ ಸಿನಿಮಾ ಪರವಾಗಿಲ್ಲ ಒಂದೇ ಒಂದು ಶಾರ್ಟ್ ಬಿಟ್ರೆ ಅಲ್ಲ ಒಂದೇ ಒಂದು ಶಾರ್ಟ್ ಬಿಟ್ರೆ ಇಡೀ ಸಿನಿಮಾ ಹತ್ತಿರೋದು ಅವ್ರು ಸರ್ ಕಣ್ಣು ಕೂತ್ಕೊಂಡ್ಬಿಟ್ಟಿದೆ ಅಂತ ಆಕ್ಚುಲಿ ಹಾಸ್ಪಿಟಲ್ ಅದಾದ್ಮೇಲೆ ಮತ್ತೆ ವಾರ್ಡ್ ರಾಕ್ ಟ್ರೈ ಮಾಡಿದ್ರು ಅದು ಬೇಡ ಅಂತ ತುಂಬಾನೇ ಸರ್ಕಸ್ ಇಲ್ಲ ಸ್ಟಾರ್ಟಿಂಗ್ ಎಲ್ಲರೂ ವಿತೌಟ್ ಗ್ಲಿಸರಿನ್ ಅಳ್ತಿದ್ರು ಬಟ್ ಒಂದು ಲಿಮಿಟೇಷನ್ ಇರುತ್ತಲ್ಲ ಯಾವ್ದು ಅಷ್ಟು ವಾರ್ಡ್ ಬರ್ಸಕ್ಕಾಗೋದು ಕಂಡಿಲ್ಲ ಅದು ಟೇಕ್ಸ್ ಜಾಸ್ತಿ ಆಗಲ್ಲ ಓಕೆ ಶೀ ಇಸ್ ಆಲ್ಸೋ ಒನ್ ಆಫ್ ದಿ ಬಟ್ ಓಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸರ್ ದ ರೂಲರ್ಸ್ ಮೂವಿನಲ್ಲಿ ಯೂಸ್ ಮಾಡಿದವ ನಮಗೂ ಸ್ವಲ್ಪ ಕಷ್ಟ ಆಗಿದೆ ಅದು ಬಟ್ ಒಂದ್ ಲಿಮಿಟ್ ಆದ್ಮೇಲೆ ಇನ್ನೊಂದ್ ಸಿನಿಮಾ ಅಂತ ನಂಬರ್ ಆಫ್ ಟೇಕ್ಸ್ ಹೋಗುತ್ತೆ ಸ್ಟಾರ್ಟಿಂಗ್ ಟೇಕ್ಸ್ ನಾವು ತಗೊಂಡಿರ್ತೀವಿ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಏನೋ ಶಾರ್ಟ್ಸ್ ಹೋದ್ರು ಮುಂದಕ್ಕೆ ಮತ್ತೆ ಅದು ನ್ಯಾಚುರಲ್ ಆಗಿ ಬರಲ್ವಲ್ಲ ಅದರಲ್ಲೂ ನಮ್ ಡೈರೆಕ್ಟರ್ ಇನ್ನೊಂದ್ ಸಮಸ್ಯೆ ಇದೆ ಕಣ್ಣಲ್ಲಿ ಎಮೋಷನ್ ಕಂಡ್ರ ಕಣ್ ತುಂಬಿಕೊಂಡ್ರು ಇಲ್ಲ ಇಲ್ಲ ಅದು ಅದೊಂದು ಪದ ಇಲ್ಲ ಗಡ ಗಡನೆ ಹೇಳ್ತಾ ಇರಬೇಕು ಅಂತ ಇಲ್ಲ ಅದು ಸೀನ್ ಈಗ ಅಳ್ತಾ ಇದ್ರೆ ಕಣ್ಣಲ್ಲಿ ಇದ್ದೆ ನಮ್ಮ ಮುಖ್ಯಮಂತ್ರಿ ಇಲ್ಲ ಅಂತ ಬಟ್ ಕಣ್ಣು ತುಂಬಿಕೊಂಡವಾಗ ಆ ಫೀಲ್ ಬದಲಾಗುತ್ತೆ ಅದರಿಂದ ಒಂದು ಹನಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನೀನು ಅವರು ಫುಲ್ ಅದೇನ ವಾಟರ್ ಟ್ಯಾಂಕ್ ಸುರ್ಸ ಅಂತ ಅವ್ರು ತಿಳಿಲ್ಲ ಇದು ಒಂದು ಹನಿ ನಾನು ಸುಮಾರು ಕೇಳ್ಪಟ್ಟಿದ್ದೀನಿ ಯಾವ್ದೋ ಒಂದು ಸಿನಿಮಾ ವರ್ಕ್ ಅಂತ ಬಂದವಾಗ ಅಥರ್ವ ಮತ್ತೆ ಆರ್ಯ ಒಂದಾಗಿನೇ ಮಾಡ್ತಾರೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಬ್ರು ಆಕ್ಚುಲಿ ಅದು ನೋಡಿದ್ರು ಗೊತ್ತಾಗಲ್ಲ ಅಥರ್ವ ಆರ್ಯ ಅಂತ ನಾನು ಒನ್ ಆಫ್ ಡೈರೆಕ್ಟರ್ ಈಸ್ ಆಲ್ಸೋ ಒನ್ ಆಫ್ ಡೈರೆಕ್ಟರ್ ಯಾಕೆ ನಾವು ಜೊತೆಲೇ ಮಾಡ್ತಾ ಇದ್ದೀವಿ ಅಂದರೆ ಆಗ ಫಸ್ಟ್ ನಾನು ಒಬ್ಬರೇ ಮಾಡ್ತಾ ಇದ್ದೆ ಬಟ್ ಇವನು ಜಾಯ್ನ್ ಆದಮೇಲೆ ಆರ್ಯ ಜಾಯ್ನ್ ಆದಮೇಲೆ ಓಕೆ ಇನ್ನು ಬೆಟರ್ ಕ್ವಾಲಿಟಿ ತರಿಸ್ಬೋದು ನಾವು ಅಂದಾದಮೇಲೆ ಈ ರೀತಿ ಕ್ರಿಯೇಟ್ ಅದಕ್ಕೋಸ್ಕರ ಇನ್ನೊಂದು ನಮ್ದೊಂಥರ ಆಂಜನೇಯ ರಾಮ ಪಾಂಡಿ ಆಂಜನೇಯನಿಗೆ ಮಾಡೋದು ಪೊಟೆನ್ಷಿಯಾಲಿಟಿ ಇರುತ್ತೆ ಓಕೆ ಆಂಜನೇಯನಿಗೆ ಮಾಡೋದು ಪೊಟೆನ್ಷಿಯಾಲಿಟಿ ಇರುತ್ತೆ ಬಟ್ ಅವ್ರಿಗೆ ಗೊತ್ತಿರಲ್ಲ ಅದು ರಾಮ ಒಂದು ಏನಂದ್ರೆ ಈ ಪೊಟೆನ್ಷಿಯಾಲಿಟಿ ಇದೆ ನೀವು ಮಾಡಿ ನಾನು ಹೇಳ್ಬಿಟ್ಟು ಮುಂದೆ ಮೂವ್ ಮಾಡಿ ನಾನೇ ಅಂತೀನಿ ಅವನೇ ರಾಮ ಯಾಕಂದ್ರೆ ನಾನೇನೇ ಮಾಡೋದು ಲಕ್ಷ್ಮಣ ಹೇಳ್ಬಿಡು ಬರೋದ ನೀನು ಅದಕ್ಕೆ ಈ ರೀತಿ
ಇಬ್ರು ಸೇರ್ ಮಾಡಿದ್ರೆ ಒಂದು ಒಳ್ಳೆ ಔಟ್ಪುಟ್ ಕೊಡಬಹುದು ಅಂತ ಅನ್ಸುತ್ತೆ ನಮಗೆ, ಅದಕ್ಕೆ ಇಬ್ರು ಸೇರ್ ಮಾಡ್ತಾ ಇದ್ದೀವಿ. ಪರ್ವಾ ಫಿಲ್ಮ್ಸ್ ಮತ್ತೆ ತ್ರೀ ಇಡಿಯಟ್ಸ್, ನಿಮ್ದು ತ್ರೀ ಇಡಿಯಟ್ಸ್ ಅಲ್ಲ, ಎರಡು ಯಾಕೆ ಕೊಲಾಬರೇಟ್ ಆಯ್ತು ಅಂತ? ಕೊಲಾಬರೇಷನ್ ಓಕೆ, ನನ್ನ ಪ್ರಕಾರ ಹೇಳ್ತೀವಿ ಫಸ್ಟ್, ಆಮೇಲೆ ಅವ್ರು ಹೇಳಿ ಯಾಕೆ. ಆಕ್ಚುಲಿ ಇದು ನಾವು ಮೊದಲೇ ಸಪರೇಟ್ ಸಪರೇಟ್ ಮಾಡ್ತೀವಿ, ನಮ್ದು ತ್ರೀ ಇಡಿಯಟ್ಸ್ ಕ್ರಿಯೇಷನ್ಸ್ ಅಂತ ಒಂದು ಚಾನಲ್ ಇದೆ, ಇದಕ್ಕೆ ಮುಂಚೆ ಮಾಡ್ತಾ ಇದ್ರಿ. ಬಟ್ ನನಗನ್ಸು ಏನೋ ಒಂದು ಸ್ವಲ್ಪ ಮಿಸ್ ಆಗ್ತಾ ಇದೆ, ಏನೋ ಒಂದು ಇದಾಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಬಟ್ ಅದನ್ನ ಓದಿ ಏನು ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅಂತ. ಅದೇ ಟೈಮ್ಲಿ ಇದು ಮಾಡ್ತಾ ಇರುವಾಗ ಪರ್ವಾ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಬ್ರೋ ನಮ್ಮ ಶಾರ್ಟ್ ಫಿಲ್ಮ್ ನೋಡಿದ್ರೆ ಚೆನ್ನಾಗಿದೆ, ಏನೋ ಒಂದು ಕೊಲಾಬ್ರೇಷನ್ ಮಾಡಿ ನೋಡಿ, ನಾವು ಕೋಲಾರದವ್ರೆ, ನಾವು ಕೋಲಾರದವ್ರೆ ಎಲ್ಲ ಮಿಕ್ಸ್ ಮಾಡಿ ಕೊಲಾಬ್ರೇಷನ್ ಮಾಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಓಕೆ, ಕೊಲಾಬ್ರೇಷನ್ ಯಾವ ಥರ ಅಂದರೆ ಓಕೆ, ನಿಮ್ಮ ಹತ್ರ ಇರೋ ಒಂದು ಸ್ಟೋರಿ ಇಟ್ಕೊಂಬನಿ, ನಾವು ಮಾಡೋಣ, ನಮ್ಮ ಹತ್ರ ಇರೋ ಕೆಲವೊಂದು ಎಕ್ವಿಪ್ಮೆಂಟ್ಸ್ ನೀವು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇರೋ ಟ್ಯಾಲೆಂಟ್ ನಮ್ಗೆ ಕೊಟ್ಟರಿ, ನಾವು ಈ ಥರ ಮಿಕ್ಸ್ ಮಾಡಿ ಮಾಡಿದರೆ ಓಕೆ ಅಂತ ಹೇಳ್ಬಿಟ್ಟು ಏಟಿಂಗು ಡಿ ಎಲ್ಇ ಈ ಥರ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸು ಲೈಟ್ಸು ಇವ್ರು ಕೊಟ್ಟರು. ನಾವು ಇದ್ಕೊಂಡು ಜಸ್ಟ್ ಸ್ಟೋರಿ ಆ ಪ್ರೊಡಕ್ಷನ್ ಗೋಲ್ಡ್ ಸ್ಕ್ರಿಪ್ಟ್ ಇಟ್ಕೊಂಡು ಇವ್ರಿಗೆ ಹೇಳಿ ಮಾಡಿದಾಗ ಓಕೆ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಅನಿಸಿದ ಮೇಲೆ ಇಬ್ರು ಕೊಲಾಬ್ರೇಷನ್ ಆಗಿತ್ತು, ಆಗ ಕ್ರಿಯೇಟ್ ಆಗಿದ್ದು ಈ ನೆನಪಿನ ಅಲ್ಲಿ. ಇನ್ನು ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿದೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು. ಇಲ್ಲ ಯೂಶಲಿ ನಾನು ಇದಕ್ಕೆ ಮುಂಚೆ ತುಂಬ ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ, ಬಟ್ ಏನು ಅಂತಂದ್ರೆ ನನಗೆ ಗೊತ್ತು ನಮ್ಮ ಶಾರ್ಟ್ ಫಿಲಮ್ ಮಾಡೋ ಸ್ಟ್ರಗಲ್ ಹೆಂಗಿರುತ್ತೆ ಏನನ್ನೋದು ಐಡಿಯಾ ಇತ್ತು. ಇದು ಇದು ಬೆಸ್ಟ್, ಇದು ಪಕ್ಕಾ ಎಲ್ರಿಗೂ ಇರುತ್ತೆ. ಹಾಂ, ಇದು ನನಗೆ ಸ್ಟ್ರಗಲ್ ಮಾಡಿದ್ರೆ ಯಾರು ಟೆನ್ಸ್ ಮಾಡಿದ್ರು ತಾಟ್ ಏನು ಅಂತಂದ್ರೆ ಯಾರ್ಯಾರಿಗೂ ಹೆಂಗೆಂಗೋ ದುಡ್ಡುಗಳಾಗ್ತಾರಲ್ಲ, ಕ್ವಾಲಿಟಿ ಕ್ವಾಲಿಟಿ ಸಿನಿಮಾಗಳು ಮಾಡ್ತೀವಿ, ಯಾಕೆ ನಮ್ಗೆ ಒಬ್ನು ಒಂದು ರೂಪಾಯಿ ಹಾಕಕ್ಕೆ ಬರಲ್ಲ, ಈ ಫೀಲ್ ಇರೋದಲ್ಲ. ಬಟ್ ನನಗೆ ಆ ಸ್ಟ್ರಗಲಿಂದ ಬಂದಿರೋದ್ರಿಂದ ನಾವು ಫಸ್ಟ್ ಮೊಬೈಲಿಂದ ಮೊಬೈಲ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ ಮೊಬೈಲಲ್ಲಿ, ಆಮೇಲೆ ಕ್ಯಾಮ್ರಾ ರೆಂಟಿಗೆ ತೊಗೊಂಡ್ಬರ್ತಿದ್ವಿ, ಆಮೇಲೆ ಯಾವ್ದೊಂದು ಚಿಕ್ಕ ಕ್ಯಾಮ್ರಾ ತಗೊಂಡ್ವಿ, ಅದರಲ್ಲಿ ಮಾಡಕ್ಕೆ ಬಂದ್ವಿ. ಸೊ ನನಗೆ ಅದು ರೂಟ್ ಗೊತ್ತಿತ್ತು. ಸೊ ಹೊಸದಾಗಿ ಮಾಡೋನಿಗೆ ಏನು ಸ್ಟ್ರಗಲ್ಸ್ ಇರುತ್ತೆ, ಏನು ಯಾಕೆ ಈಕ್ವಾಲಿಟಿ ಔಟ್ಪುಟ್ ಕೊಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಎಕ್ವಿಪ್ಮೆಂಟು ಸಮಥಿಂಗ್, ಇದು ನನಗೇನಿಸ್ತು. ಮತ್ತು ಸಪೋರ್ಟು, ಇವಾಗ ಏನಾಗುತ್ತೆ, ಇವಾಗ ನಾವಿಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡ್ತಿದ್ದೀರಿ ಅಂದರೆ ನಮಗೆ ತುಂಬ ತೀರಾ ಕಡಿಮೆ ಆಡಿಯನ್ಸ್ ಇರ್ತಾರೆ. ನಾನು ಸ್ಟಾರ್ಟಿಂಗೆಲ್ಲ ಮಾಡಬೇಕಾದ್ರೆ 10 ವ್ಯೂಯಿಂದ 20 ವ್ಯೂಗೆ ಹೋಗೋದಕ್ಕೆ ನಾನು ತುಂಬ ಕಷ್ಟಪಡ್ತಿದ್ದೆ, ಆ ಕೈಂಡ್ ಆಫ್ ಇರೋದು. ಸೊ ಇವಾಗಲೂ ಅಷ್ಟೇ, ಮಾಡಬೇಕಾದ್ರೆ ಆಡಿಯನ್ಸ್ ತುಂಬ ಕಷ್ಟ ನಮಗೆ. ಸೊ ನನಗೇನು ಅನಿಸುತ್ತು, ಓಕೆ ಇವಾಗ ಸ್ಟ್ರಗಲಿಂಗ್ ಫಿಲಮ್ ಮೇಕರ್ಸ್ ಎಲ್ಲ ಒಂದು ಕಡೆ ಸೇರಿದ್ರೆ ಇನ್ನೂ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ಬೋದಲ್ಲ, ಇನ್ನೂ ಒಳ್ಳೆ ಫಿಲಮ್ ಮಾಡ್ಬೋದಲ್ಲ ಅನ್ನೋ ಫೀಲ್ ಬಂತು. ಹಂಗಾಗಿ ಬರೀ ನನ್ನ ಈ ಟೀಮ್ ಅಂತಲ್ಲ, ನನಗೆ ಯಾರ್ಯಾರು ಕೋಲಾರಲ್ಲಿ ಫಿಲಮ್ ಮೇಕರ್ಸ್ ಇದ್ದಾರೆ ಸೀರಿಯಸ್ಲಿ ನಾನು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಅಪ್ರೋಚ್ ಮಾಡಿ ನಾನು ಎಲ್ಲರಿಗೂ ಮೆಸೇಜ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ತುಂಬ ಜನ ಅದಕ್ಕೆ ರಿಪ್ಲೈ ಮಾಡಿಲ್ಲ ಕೊಲಾಬ್ರೇಟ್ ಆಗೋಣ ಬನ್ನಿ ಅಂತೆಲ್ಲ. ಅದ್ರಲ್ಲಿ ಆಲ್ರೆಡಿ ಇವರು ಒಂದ್ಸತಿ ನಮ್ಮ ಮನೆಗೆ ಬಂದು ಹೋಗಿದ್ರು, ಅವಾಗ ನಾನು ನೋಡಿರ್ಲಿಲ್ಲ ಡೆಲ್ಟಾ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ, ಅದಕ್ಕೆ ನಾನು ಏನ್ ಮಾಡ್ತಿದ್ದೆ ಪ್ರೊಫೆಷನಲ್ ಆಗಿ ಡಬ್ಬಿಂಗ್ ಮಾಡ್ಸೋಣ ಅಂತಂದ್ಬಿಟ್ಟು ಕೋಲಾರಲ್ಲಿ ಯಾವ್ದೋ ಡಬ್ಬಿಂಗ್ ಸ್ಟುಡಿಯೋ ಇದೆಯಾ ಅಂತ ಹುಡುಕ್ತಿದ್ದೆ. ಅಲ್ಲಿ ನನಗೆ ಒಬ್ರು ಇವ್ರು ಕಾಂಟ್ಯಾಕ್ಟ್ ಕೊಟ್ರು, ರೇಣುಕಾ ಅಂತ ಹೇಳಿ ಒಬ್ಬ ಆರ್ಟಿಸ್ಟ್, ಅವ್ರು ಇವ್ರು ಕಾಂಟ್ಯಾಕ್ಟ್ ಕೊಟ್ರು ಡಬ್ಬಿಂಗ್ ಸ್ಟುಡಿಯೋ ಇದೆ ಅವ್ರದ್ದು ಇದು ಮಾಡಿ ಅಂತ. ನಾನು ಓಕೆ ಒಂದು ಪ್ರೊಫೆಷನಲ್ ಡಬ್ಬಿಂಗ್ ಕಾಂಟ್ಯಾಕ್ಟ್ ಸೇವ್ ಮಾಡಿದ್ರು ಅದೇ ಇರೋದು ಸರ್, ನಾ ಸೇಮ್ ಅವ್ರ ಹೆಸರು ಪಡ್ದಿರೋ ಡಬ್ಬಿಂಗ್ ಸ್ಟುಡಿಯೋ ಅಂತ ಸೀರಿಯಸ್ಲಿ ಹಂಗೆ ಇರೋದು ನನ್ನ ಕಾಂಟ್ಯಾಕ್ಟ್ ಸರ್. ನಾ ಇದೆ ಅಂತಂದ್ರೆ ನಾನು ಇವ್ರು ಕಾಂಟ್ಯಾಕ್ಟ್ ಮಾಡಿದೆ ಒನ್ಸ್, ಇವ್ರು ಆಲ್ರೆಡಿ ಕನೆಕ್ಷನ್ ಇರುತ್ತಲ್ಲ, ಇವ್ರು ಬಂದು ಒಂದ್ಸತಿ ಮೀಟ್ ಮಾಡಿದ್ರು ಇಲ್ಲಿ ಹಿಂಗೆ ನಾ ಕೊಲಾಬ್ರೇಷನ್ ಮಾಡಬೇಕು ಅಂತಂದಾಗ ಓಕೆ ಮಾಡೋಣ ಹಿಂಗೆ ಏನು ಅಂತಂತಂದ್ರೆ ಸರಿ. ನಾನೇನು ಹೇಳಿದೆ, ಯೂಶಲಿ ತುಂಬ ಜನ ನಾನು ರಿಪ್ಲೈ ಮಾಡಿರೋರು ಇದ್ದಾರೆ ಕೋಲಾರಲ್ಲೇ, ಪ್ರಾಬ್ಲಮ್ ಏನಾದ್ರೆ ಕತೆ ಹೇಳ್ತೀವಿ ಮಾಡ್ಕೊಳ್ಳಿ, ನನ್ನ ಹತ್ರ ಇರೋ ಕತೆಗಳೇ ಮಾಡೋಕ್ಕಾಯ್ತಿಲ್ಲ. ಮೀನ್ಸ್ ಈ ಕೈಂಡ್ ಆಫ್ ಅಂದ್ರೆ ಯಾರು ಪೇಪರ್ ಮೇಲೆ ಹಾಕಕ್ಕೆ ರೆಡಿ ಇಲ್ಲ. ನಾನು ಹೇಳಿದೆ ನೀಟಿ ಒಂದು ಕತೆ ಬರ್ಕೊಂಬರ್ರಪ್ಪ ಮಾಡೋಣ ಅದನ್ನ ಕೊಲಾಬ್ರೇಟಿವ್ ಆಗಿ, ಆಲ್ಮೋಸ್ಟ್ ಎಲ್ಲ ನಾವೇ ನೋಡ್ಕೊಂತಿದ್ದೀವಲ್ಲ, ಏನು ಪ್ರಾಪರ್ ರೇಟಿಂಗ್ ಒಂದು ಸ್ಟ್ರಾಂಗ್ ಮಾಡ್ಕೊಂಬನ್ನಿ ಅಂತ. ನನಗೆ ಇವ್ರ ಟೀಮ್ ಜೊತೆ ಕೊಲಾಬ್ರೇಟ್ ಆಗೋದಕ್ಕೂ ಮತ್ತೆ ಇಂಟ್ರೆಸ್ಟ್ ಬಂದಿದ್ದಕ್ಕೆ ದ ಓನ್ಲಿ ರೀಸನ್ ಈಸ್ ಅವ್ರಿಗಿರೋ ಇಂಟ್ರೆಸ್ಟ್ ಮತ್ತೆ ಬೌನ್ ಸ್ಕ್ರಿಪ್ಟ್. ಸೀರಿಯಸ್ಲಿ ಫಸ್ಟ್ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಬಂದ್ರು, ಅದು ಹೇಳ್ತಾವ್ರೆ ನನ್ ಕೊಲಾಬ್ರೇಷನ್ ಅನ್ಸ್ತಿಲ್ಲ ನನಗೆ, ನಾ ಮನೆ ಮಾಡ್ಕೋಬೇಕು ಅಂತ ಫೀಲ್ ಬರ್ತಿತ್ತು. ಆ ಸ್ಕ್ರಿಪ್ಟ್ ಸಿಕ್ಕಾಪಟ್ಟೆ ಬಜೆಟ್ ಡಿಮ್ಯಾಂಡ್ ಮಾಡ್ತಿದ್ದೆ ನನಗೆ, ಇವರು ಔಟ್ ಆಫ್ ದ ಬಾಕ್ಸ್ ಪ್ಯಾನ್ ಇಂಡಿಯಾ ಸಿನಿಮಾ ಲೆವೆಲ್ಗೆ ಶಾರ್ಟ್ಸ್ ಬರ್ಕೊಂಡು ನನಗೆ ಹೇಳ್ತಿದ್ದಾರೆ ಓಕೆ ಚೆನ್ನಾಗಿದೆ ಅದು, ಬಟ್ ಮಾಡಬೇಕು ಅಂದ್ರೆ ಹೆಂಗೂ ಮಾಡೋದು ಅಂತ ನನಗೆ ಗೊತ್ತೇ ಆಯ್ತಿಲ್ಲ. ಬಿಕಾಸ್ ನಮ್ಗಿರೋ ಲಿಮಿಟೇಷನ್ಸ್ ಇರುತ್ತೆ ನಮ್ಮ ಬಜೆಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್. ನಾನು ಹೇಳಿದೆ ಇದು ಮಾಡಕ್ ಹೋದ್ರೆ ಇಬ್ರು ಮನೆಗಳು ಮಾಡ್ಕೊಂತೀವಿ ಬೇರೆ ಏನಾದ್ರು ಪ್ರೊಡಕ್ಷನ್ ಬಂದ್ರೆ ಓಕೆ, ಚಿಕ್ಕದಾಗಿ ಮಿನಿಮಲ್ ಅಲ್ಲಿ ಬಂದ್ರೆ ನಾವೆಲ್ಲರೂ ಏನೋ ಮಾಡ್ಕೋಬಹುದು. ಅದನ್ನ ಮೀರಿದ್ದಾದ್ರೆ ಇವಾಗ ಸದ್ಯಕ್ಕಂತೂ ನಾವು ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಯಾರೋ ಒಬ್ರು ಇನ್ವೆಸ್ಟರ್ ಸಪೋರ್ಟ್ ಮಾಡಿದ್ರೆ ಈ ತರ ಗ್ರೇಟ್ ಸಬ್ಜೆಕ್ಟ್ ಎತ್ಕೋಣ ಅಲ್ಲವರೆಗೂ ಮಾಡೋದು ಬೇಡ ಅಂತಂದ್ಬಿಟ್ಟು ನೆಕ್ಸ್ಟ್ ಬರ್ಕೊಂಬನಿ ಅಂದ್ರೆ ಇವ್ರು ಮತ್ತೆ ನಂದು ಡೆಲ್ಟಾ ಸ್ವಲ್ಪ ಕೆಲಸ ನಡೀತಿತ್ತು, ಈ ಗ್ಯಾಪ್ ಅಲ್ಲಿ ಇವರು ನೀಟ್ ಒಂದು ಬೌಂಡ್ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದ್ರು. ಇವ್ರು ಮಾಡಿ ಕಳಿಸಿದ್ರೆ ನನಗೆ ಅದು ಕತೆ ಏನಿದೆ ಅದೆಲ್ಲ ಸೇರಿ ಬಿಟ್ಬಿಟ್ರೆ, ಯೂಶಲಿ ಆತ ತುಂಬಾ ಜನ ಮಾಡಲ್ಲ ಡೈರೆಕ್ಟರ್ಸ್,
ಒಂದು ಕತೆನೇ ಇರೋದನ್ನ ನೀಟಿಗೆ ಪೇಪರ್ ಮೇಲೆ ಇಳಿಸೋದಕ್ಕೆ ಅವ್ರಿಗೆ ವರ್ಷಗಳು ಹೋಗ್ಬಿಡ್ತಾವೆ. ಇವರು ಅದನ್ನ ನೀಟಾಗಿ ಬೌಂಡ್ ಸ್ಕ್ರಿಪ್ಟ್ ಮಾಡಿಕೊಂಡು ಟೈಪ್ ಮಾಡಿ ನೀಟಿಗೆ ಅದನ್ನ ಪಿ ಡಿ ಎಫ್ ಕಳಿಸಿದ್ರು, ಸ್ಕ್ರೀನ್ ಪ್ಲೇ ಕಳಿಸಿದ್ರು ನನಗೆ. ಅದನ್ನ ನೋಡಿ ನನಗೆ ಅರ್ಥ ಆಗುತ್ತೆ, ಓಕೆ ಇವರಲ್ಲಿ ಮಿನಿಮಮ್ ಕ್ಯಾಲಿಬರ್ ಇದೆ, ಮಾಡಬಹುದು ಇವ್ರ ಜೊತೆ ಅಂತಂದ್ಬಿಟ್ಟು. ಮತ್ತೆ ರೈಟಿಂಗ್ ನೋಡಿದ್ರೆ ರೈಟಿಂಗ್ ಅಂದ್ರೆ ನಂಗೆ ಸಖತ್ ಇಷ್ಟ ಆಯ್ತು. ಡೈಲಾಗ್ಸ್ ಇಲ್ಲ ಅಂದ್ರೆ ಯೂಶಲಿ ನಂದು ಸಿನಿಮಾ ಮೇಕಿಂಗ್ ಸ್ಟೈಲ್ ಹಿಂಗಿರುತ್ತೆ, ತುಂಬ ನ್ಯಾಚುರಲ್ ಆಗಿ ಡ್ರಾಮಾಟಿಕ್ ಆಗಿ ಸಿನಿಮಾ ಅನ್ಸೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಒಬ್ಬರೇ ನೋಡ್ತಿದ್ರೆ ಅಷ್ಟು ನ್ಯಾಚುರಲ್ ಆಗಿ ಹೋಗ್ತಾರೆ ಡೈಲಾಗ್ಸ್ ಅಷ್ಟೇ. ನಾನು ಯಾರಿಗೂ ಡೈಲಾಗ್ಸ್ ಹಿಂಗೆ ಬರೀ ಆ ಥರದ್ದೇನು ಇರಲ್ಲ ನಂದು, ಕಾಮನ್ ಆಗಿ ಕನ್ವರ್ಸೇಷನ್ಸ್ ಇರುತ್ತೆ. ಬಟ್ ಇದು ಹಂಗೆ ಅನಿಸ್ತಿರಲಿಲ್ಲ ಸಿನಿಮ ಪ್ಲೇ ಓದಿದಾಗ, ಡೈಲಾಗ್ಸ್ ಓದಿದಾಗೂ ಅಷ್ಟೇ. ಏನೋ ಒಂಥರ ಬೇರೆ ಥರ ಪೊಯಿಟಿಕ್ ಆಗಿ ಹೋಗ್ತಿದೆಯಲ್ಲ, ಇದು ನನಗೆ ಹೊಸ ಎಕ್ಸ್ಪ್ಲೇಂಟೇಷನ್ ಅನಿಸುತ್ತೆ. ನನಗೆ ಫಸ್ಟ್ ನಾನು ಇದಕ್ಕೆ ಆರ್ಟಿಸ್ಟ್ ಆಗಿರಲಿಲ್ಲ, ಅವರೇ ಇದ್ರು ಅನ್ಸುತ್ತೆ. ಫಸ್ಟ್ ನಾನು ಆರ್ಟಿಸ್ಟ್ ಆಗಿರಲಿಲ್ಲ ಇದಕ್ಕೆ, ಜಸ್ಟ್ ನಾನು ಡಿ ಒ ಪಿ ಡಿ ಐ ಮತ್ತು ಎಡಿಟ್ ಮಾಡ್ಕೊಡ್ತೀನಿ ಅಂತ ಅಷ್ಟೇ ನಾನು ಹೇಳಿ, ನಾನು ಕ್ಯಾಮ್ರಾ ವರ್ಕ್ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು. ಆಮೇಲೆ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನಿಸಿತ್ತು ಮಸ್ತ್ ಬಂದಿದೆ ಶಾರ್ಟ್ ಫಿಲಮ್ ಅಂತ, ಪಕ್ಕ ಇದು ವರ್ಕೌಟ್ ಆಗುತ್ತೆ ಬಿಕಾಸ್ ಅಷ್ಟು ಎಮೋಷನ್ಸ್ ಇದೆ, ತುಂಬ ಎಮೋಷನಲ್ ಆಗಿ ಓದಿದೆ ಸಿನಿಮಾ ಅಂತಂದ್ಬಿಟ್ಟು ಅನಿಸಿತ್ತು. ಅದಕ್ಕೆ ಇವ್ರ ಜೊತೆ ಕೊಲಾಬರೇಟ್ ಮಾಡಿದ್ರೆ ದ ಬಿಗ್ಗೆಸ್ಟ್ ರೀಸನ್ ಇಸ್ ಅವ್ರ ಸ್ಕ್ರಿಪ್ಟ್. ಸಿನಿಮಾ ಮಾಡೋದ್ ಮಾಡ್ತೀವಿ ಅಂದ್ರೆ ಇವಾಗ ನೀವು ಏನೋ ಒಂದು ಎತ್ಕೊಂಡು ಮಾಡೋದಕ್ಕೂ ನಾವು ಅಷ್ಟೇ ಎಫರ್ಟ್ ಹಾಕ್ಬೇಕು, ಒಂದ್ ಒಳ್ಳೆ ಸಿನಿಮಾ ಮಾಡೋದಕ್ಕೂ ಎಫರ್ಟ್ ಅಷ್ಟೇ ಇರುತ್ತೆ, ಎಫರ್ಟ್ ಏನ್ ಡಿಫ್ರೆನ್ಸ್ ಇರಲ್ಲ. ಮತ್ತೆ ಸ್ವಲ್ಪ ಒಂದು 10 ಡೇಸ್ ಎಕ್ಸ್ಟ್ರಾ ಸ್ಕ್ರಿಪ್ಟ್ ನಲ್ಲಿ ಕೊಟ್ರೆ ಪ್ರಾಬ್ಲಮ್ ಏನ್ ಇಲ್ವಲ್ಲ. ಸೊ ನಾನು ಅದನ್ನ ಬಿಲೀವ್ ಮಾಡ್ತಿದ್ದೆ ಮಿನಿಮಮ್ ಸ್ಕ್ರಿಪ್ಟ್ ವೈಸ್ ಅಲ್ಲಿ ಮಿನಿಮಮ್, ನಾನು ಹೇಳುತ್ತಿಲ್ಲ ಒಂದೇ ಸತಿ ಕೆಜಿ ಮಾಡಬೇಕು ಅಂತ, ಬಟ್ ಮಿನಿಮಮ್ ಸ್ಕ್ರಿಪ್ಟ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಓಕೆ ಈ ಸ್ಕ್ರಿಪ್ಟ್ ಮಾಡೋ ನಮಗೆ ಎನರ್ಜಿ ಕೊಟ್ರೆ ಸಾಕು ಅನ್ನೋ ಥರ ಅದು ವರ್ಕ್ ಆಗ್ತಿತ್ತು. ಆಕ್ಚುಲಿ ಅವ್ರು ಮಾಡಿರೋ ಕ್ಯಾರೆಕ್ಟರ್ಗೆ ನಾನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಇವರು ಹಳೆ ಬಿಡಿಸಲ ನೋಡಿದೆ, ಹಳೆ ಬಿಡಿಸಲ ನೋಡಿದ್ರೆ ಓಕೆ ಓಕೆ ನಾನು ಬರೀ ಡೈರೆಕ್ಷನ್. ಆಕ್ಚುಲಿ ನನಗೆ ಮತ್ತೆ ಆಪ್ಷನ್ ಇಟ್ಕೊಂಡಿದ್ರು ನನಗೆ ಗೊತ್ತಿಲ್ಲ. ಆಕ್ಚುಲಿ ಒಂದು ದಿವಸ ಆಡಿಷನ್ ರಿಹರ್ಸಲ್ ಕೈಂಡ್ ಆಫ್ ಆಕ್ಚುಲಿ ನನಗೂ ಅದು ಚಾಲೆಂಜಿಂಗ್ ಇತ್ತು. ಬಟ್ ಸ್ವಲ್ಪ ಟೆಸ್ಟ್ ಮಾಡಿ ಇರುತ್ತಲ್ಲ ಎಮೋಷನ್ ಹೊಂದಿದೆ, ಯಾಕೆ ನಾನು ಮಾಡಿದ್ರದೆಲ್ಲ ಸ್ವಲ್ಪ ರಾ ರಸ್ಟಿಕ್ ಈ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಇದಾವೆ. ಇವ್ರದ್ದು ಸ್ವಲ್ಪ ಎಮೋಷನಲ್ ಕ್ಯಾರೆಕ್ಟರ್ ಬರೆದಿದ್ದಾರೆ, ಅವ್ರಿಗೂ ಡೌಟ್ಸ್ ಇರುತ್ತೆ ಅವ್ರು ಪುಲ್ ಆಫ್ ಮಾಡ್ತಾರಾ ಇಲ್ಲ ಈ ಥರದ್ದೆಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಎರಡು ಬೇಸ್ ಡೈಲಾಗ್ ಬೇರೆ ಬರೆದವ್ರೆ, ಸೊ ನನಗೂ ಚಾಲೆಂಜ್ ಇತ್ತು ಅದು. ಇವು ಹೆಂಗೆ ಅಂತಂದ್ಬಿಟ್ಟು ನಾನು ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿದ್ದೆ, ಯಾಕೋ ಇರಲಿ ಅಂತ ಫಸ್ಟ್ ರಿಜೆಕ್ಟ್ ಮಾಡಿಬಿಟ್ಟಾರಪ್ಪ ಗಾಡನ ಮಾಡ್ಕೊತಿದ್ರು ಅಂತಂದ್ಬಿಟ್ಟು. ನನಗೆ ಇಷ್ಟ ಆಗಿತ್ತಲ್ಲ ಸ್ಕ್ರಿಪ್ಟ್ ಓದಿದ್ದೆಲ್ಲ, ಇವಾಗ ಇರೋ ಇದನ್ನ ನನ್ಗೆ ಅರ್ಥ ಆಗಿತ್ತು. ಇವ್ರು ಕೋಲಾರ ಕರೆದ್ರೆ ರಿಹರ್ಸಲ್ ಅಂತ ಹೆಸರು, ಬಿಕಾಸ್ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ರಿಹರ್ಸಲ್ಸ್ ಮಾಡಲ್ಲ. ಇವ್ರು ರಿಹರ್ಸಲ್ ಅಂತಿದ್ದಾರೆ ಅಂದ್ರೆ ಆಡಿಷನ್ ತರ್ತಾ ಇದ್ದ ನನಗೆ, ಇವ್ರು ಟೆಸ್ಟ್ ಮಾಡಕ್ಕೆ ಕರೀತಾವ್ರೆ ಇನ್ ಕೇಸ್ ಅಂತಂದ್ರೆ ತೆಗ್ದಾಕ್ಬಿಡ್ತಾರೆ ಅಂತ ಕ್ಲಾರಿಟಿ ಇತ್ತು ನನಗೆ. ಇಲ್ಲ ಅದು ಆಡಿಷನ್ ಅಂತ ಏನಿಲ್ಲ, ರಿಹರ್ಸಲ್ ಅಂತ ಕರೆಸಿದ್ದು ನನಗೆ. ತರ ಯಾವಾಗ ಇದೊಂದು ಜಗಳ ಆಗುತ್ತೆ, ಯಾಕಂದ್ರೆ ನಾನು ಶಾರ್ಟ್ ಫಿಲ್ಮ್ ಆಗಿರ್ಬೋದು ಏನಾಗ ನನ್ನ ಪ್ರಕಾರ ಮೂವಿನೇ, ಅದು ಚಿಕ್ಕದಾಗಿರೋ ದೊಡ್ಡದಾಗಿರ್ಬೋದು, ನಾನು ಪ್ರತಿಯೊಂದಕ್ಕೂ ರಿಹರ್ಸಲ್ ಇರ್ಬೇಕು ಮಗ. ಯಾಕಂದ್ರೆ ಆ ಒಂದು ಜಾಗ್ ಹೋಗಿದ ತಕ್ಷಣ ಕ್ಯಾಮ್ರಾ ಮುಂದೆ ಹೋಗಿದಷ್ಟು ಬಂದ ನರ್ವಸ್ ಆಗ್ತಾರೆ. ಬಟ್ ಆ ಕ್ಯಾರೆಕ್ಟರ್ ನಾವು ಸಿನಿಮಾ ಕ್ಯಾಮ್ರಾ ಮುಂದಕ್ಕೆ ಬರಕ್ ಮೊದಲೇ ಅವ್ರು ಪರಿಚಯ ಮಾಡಿಸ್ಬಿಟ್ರೆ ತುಂಬ ಈಸಿ ಆಗುತ್ತೆ, ಆ ನರ್ವಸ್ನೆಸ್ ಅನ್ನೋದು ಹೋಗ್ಬಿಡುತ್ತೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೀನಿ, ಅದರಿಂದ ಅವ್ನು ಕರೆಸಿ ರಿಹರ್ಸಲ್ ಮಾಡಿಸ್ಲೇಬೇಕು, ಅವ್ನು ಬೇಡ ಅಂತ ನಾವು ಮಾಡಿಸ್ಲೇಬೇಕು. ಅವ್ರು ಮಾಡಿದ್ಮೇಲೆ ಆಕ್ಚುಲಿ ಡೈಲಾಗ್ಸ್ ಅಷ್ಟು ಇರಲಿಲ್ಲ ಸಿನಿಮಾದಲ್ಲಿ, ಅದರಲ್ಲಿ ಇನ್ನೊಂದು ಸ್ವಲ್ಪ ಹೋಯ್ತು ಮುಂದೆ ಅಲ್ಲಿ ಆದ್ಮೇಲೆ ಇದಾದ್ಮೇಲೆ ಇವ್ರಿಗೊಂದು ಕಾನ್ಫಿಡೆನ್ಸ್ ಅಪಿಯಸ್ಲಿ ಬಂದಿರ್ತ, ಓಕೆ ಇವ್ರು ಫುಲ್ ಆಫ್ ಮಾಡ್ತಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್ ದೇಶ ಇನ್ನೊಂದು ಪೇಜ್ ಆಯ್ತು ಇನ್ನೊಂದು ಎಕ್ಸ್ಟ್ರಾ ಪೇಜ್ ಬಂದು ಹೇಳಬೇಕು. ನೆಕ್ಸ್ಟ್ ಇವ್ರು ಬಂದು ಆಕ್ಟಿವ್ ಮಾಡಿದಾದ್ಮೇಲೆ ಓಕೆ ಇವ್ರ ಪೊಟೆನ್ಶಿಯಾಲಿಟಿ ಇದೆ, ಓಕೆ ಇನ್ನು ಇವರು ಏನೋ ಸಜೆಷನ್ಸ್ ಕೊಟ್ಟರು, ಓಕೆ ಈ ಥರ ಇದ್ರೆ ಇನ್ನು ಸ್ವಲ್ಪ ಟ್ರೈ ಮಾಡಿದ್ರು ನೋಡಿ ಅಂತ ನಾವು ಥಿಂಕ್ ಮಾಡ್ಕೊಂಡು ಯೋಚನೆ ಮಾಡ್ತೇವೆ. ಅವರು ಡೈರೆಕ್ಟರ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಪಾಯಿಂಟ್ಸ್ ಹೇಳಿದ್ರು, ಅದು ತುಂಬ ಇಷ್ಟ ಆಯಿತು, ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಆವಾಗ ರೆಡಿ ಆಗಿತ್ತು, ಇನ್ನೊಂದು ಇನ್ನು ಸ್ವಲ್ಪ ಎಲಾಬ್ರೇಟ್ ಆಯಿತು ಇಷ್ಟ. ಆವಾಗ ಇನ್ನೊಂದು ಸ್ವಲ್ಪ ಒಂದೊಂದು ಪೇಜ್ ಡೈಲಾಗ್ ಜಾಸ್ತಿ ಆಯ್ತು ಅವಾಗಷ್ಟೇ. ರಾಜ್ಕುಮಾರಿ ಅವರೇ, ರಾಧಿಕಾ ಅವರು ನಿಮ್ಮ ಕೋಆರ್ಟಿಸ್ಟ್ ಅಲ್ಲ, ಅವ್ರ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅವ್ರ ಜೊತೆ ಎಕ್ಸ್ಪೀರಿಯನ್ಸು ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಆಕ್ಚುಲಿ ನಾನು ಬೇರೆಯವ್ರ ಜೊತೆ ಎಲ್ಲ ಮಾಡಿದ್ದೀನಿ, ತುಂಬ ಟೇಕ್ಸ್ ತಗೊಂತ ಇದ್ರು. ಬಟ್ ಅವರು ಅವ್ರ ಜೊತೆ ಮಾಡುವಾಗ ಯಾಕೆ ಆಕ್ಚುಲಿ ಇವ್ರ ಜೊತೆ ಕೂಡ ಅಂದ್ರೆ ಇವ್ರು ಮುಂದೆ ಇಟ್ಕೊಂಡು ಇನ್ನೊಬ್ರು ಹೊರಡ್ತಾ ಇದ್ರೆ ಅಫೀಲ್ ನೀವ್ ಆ ರೀತಿ ಅರ್ಥ ಮಾಡ್ಕೋಬೇಡಿ, ಇದು ನೆನಪಿನ ಕೇಳ್ತಾ ಇರೋದು. ತುಂಬಾ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ಆಕ್ಟಿಂಗ್ ಮಾಡ್ತಾ ಇದ್ದಾಗ ಅವ್ರ ಕಡೆಯಿಂದ ನಾನು ಏನು ಡೈಲಾಗ್ಸ್ ಹೊಡಿತಿದ್ದೀನೋ ಎಕ್ಸ್ಪ್ರೆಷನ್ ತುಂಬ ಕೊಡ್ತಾ ಇದ್ರು. ನನಗೆ ಅವಾಗ ಏನಿಸ್ತದೆ ಅಂದ್ರೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ, ನಾನು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ.
ನೀವು ನಿಮ್ಮ ಸಿನಿಮಾ ಫೀಲ್ಡ್ ಇಲ್ಲ ಆಕ್ಟಿಂಗ್ ಫೀಲ್ಡ್ ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೇಕು ಕೆಲಸ ಅಂತ ಇದ್ರೆ ನೀವ್ ಏನ್ ಮಾಡ್ತಾ ಇದ್ರಿ? ಬಿಸ್ನೆಸ್ ಕಾಲೇಜಲ್ಲಿ ಇದ್ದಾಗ ಅದಾದ ತಕ್ಷಣ ನಾನು ಮೊಬೈಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದು. ಸೊ ಅದಾದ ತಕ್ಷಣ ಇವ್ರು ಫೋನ್ ಮಾಡಿದ್ರು, ನನಗೂ ಅಲ್ಲೇ ಫಿಲಂ ಮುಚ್ಚಿ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಸಿಡಿ ಅಂಗಡಿ ಇತ್ತು ಅಲ್ಲಿ, ಮಾಡ್ತಾ ಮಾಡ್ತಾವನು ಸಿನಿಮಾ ಮೇಲೆ ಲವ್ ಆಗಿದ್ದು. ಅದು ಅಲ್ಲಿ ಆರ್ಟಿಸ್ಟ್ ಬರ್ತಾಯಿದ್ದೆ. ಸೊ ಆವಾಗ ನನಗೆ ನಾನು ಯಾಕೆ ಮಾಡಬಾರ್ದು ಅಂತ ಕ್ವಶನ್ ಮಾಡ್ಬಿಟ್ಟು ನಾನು ಟ್ರೈ ಮಾಡ್ಬೋದಲ್ಲ ಅಂದ್ಬಿಟ್ಟು ಅವ್ರನ್ನ ಕೇಳಿದೆ, ಸರ್ ಯಾವ ರೀತಿ ಹೋಗ್ಬೋದು ಸಿನಿಮಾ ಅಂತ. ಅವರೆಲ್ಲ ಹೇಳ್ತಾರೆ ಇಲ್ಲ ತುಂಬ ಕಷ್ಟ ಇದೆ, ಕೆಲವರು ಹೇಳ್ತಾರೆ ಟ್ರೈ ಮಾಡು ಸ್ವಲ್ಪ ಲೇಟ್ ಆಗುತ್ತೆ ಆಗುತ್ತೆ ಅಂದ್ಬಿಟ್ಟು. ಮತ್ತೆ ಅದಾದಮೇಲೆ ಊರಿಗೆ ಹೋದೆ, ಇವ್ರಿಗೂ ಅದೇ ಮೈಂಡ್ ಇತ್ತು ಅವಾಗ. ಮತ್ತೆ ಇವರೇ ಫೋನ್ ಮಾಡಿದ್ರು, ಅರೆ ನನಗೂ ಸೇಮ್ ಇದೇ ಇದೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಅದಿಲ್ಲ ಅಂದ್ರೆ ಇಷ್ಟೊಂದು ಬಿಸ್ನೆಸ್ ಈಗಲೂ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆರ್ಡರ್ ಬಿರಿಯಾನಿ ಅಂತ ಓಪನ್ ಮಾಡಿದ್ದಾರೆ, ಅದು ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಕೋಲಾರದಲ್ಲಿ ಒಂದು ಫೇಮಸ್ ಬಿರಿಯಾನಿ ಸೆಂಟರ್ ಇದೆ, ನಿಮಗೂ ಗೊತ್ತಿರಬೇಕು. ಬಿರಿಯಾನಿ ಖಾಲಿ ಆಗಿದೆ ಅಂದ್ರೆ ಬಿಸ್ನೆಸ್ ಬಿಸ್ನೆಸ್ ಇಷ್ಟು ದಿನದಿಂದ ಇಷ್ಟು ನೀವು ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಮಾಡಿದ್ರಲ್ಲ, ಹೆವಿ ಫೇವರೇಟ್ ಅಂತ ಅನ್ಸಿದ್ ಯಾವ್ದು ನಿಮ್ಗೆ? ಇವ್ರ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ಇವ್ರ ಅಂದ್ರೆ ಇವ್ರು ಒಂದೇ ಡೈರೆಕ್ಷನ್ ಅಲ್ಲಿ ಮಾಡಿದ್ರೆ ಇಲ್ಲ ಬೇರೆ ಡೈರೆಕ್ಷನ್ಸ್ ಯಾವ್ದಾದ್ರು ಮಾಡಿದ್ಯಾ? ಇಲ್ಲ ಮಾಡಿದ್ದೀನಿ, ತುಂಬಾ ಮಾಡಿದ್ದೀನಿ. ಬೇರೆ ಡೈರೆಕ್ಷನ್ ಅಲ್ಲಿ ಮಾಡಿದೀನಿ, ಸಿನಿಮಾನು ಮಾಡಿದ್ದೀನಿ, ಪಾತ್ರ ಅಂತ ಒಂದು ಫಿಲಮ್ ಮಾಡಿದೆ ಹೊರದಲ್ಲಿ ಮಾಡಿದ್ದೀನಿ. ಇವ್ರ ಜೊತೆನೂ ಈಗ ಆಕ್ಚುಲಿ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೆ. ಮತ್ತೆ ನಾನು ಯಾಕೋ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ. ನನಗೇನಂದ್ರೆ ಅಲ್ಲಿ ತುಂಬಾ ಜನ ನೋಡಿದ್ದೀನಿ, ತುಂಬಾ ಜನ ಅವ್ರಿಗಿಂತ ಟ್ಯಾಲೆಂಟೆಡ್ ಪರ್ಸನ್. ಇವರೆಲ್ಲೂ ಎಕ್ಸ್ಪೀರಿಯನ್ಸ್ ತೊಗೊಂಡಿಲ್ಲ, ಅಂದರೆ ಇಲ್ಲಿ ಫೀಲ್ಡ್ಗೆ ಹೋಗಿ ಆಗಲಿ ಎಲ್ಲಾಗಲಿ ಇವರಾಗಲಿ ಅವರಾಗಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ತೊಗೊಂಡಿಲ್ಲ. ನಾನು ಯೋಚನೆ ಮಾಡಿದೆ, ಅಲ್ಲ ನನ್ನ ಫ್ರೆಂಡ್ಸ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಲ್ಲ, ಯಾಕೆ ಸುಮ್ಮನೆ ನಾವೇ ಟೀಮ್ ಕಟ್ಕೊಂಡು ನಾವೇ ಯಾಕೆ ಮಾಡ್ಬೋದು ಅನ್ನೋ ಥರ ಬಂತು ನನಗೆ. ಸೊ ಅದರಿಂದ ಅಲ್ಲಿ ಬಂದ್ಬಿಟ್ಟು ನಾನು ಇವ್ರು ಫೋನ್ ಹಚ್ಚಿದೆ. ಆಕ್ಚುಲಿ ಇವರು ಜಾಬ್ ಮಾಡೋಕ್ಕೇನೋ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅವರು ಜಾಬ್ ಹೋಗ್ಬೇಕು ಅಂತ ಇದ್ರು. ನಾನು ಮತ್ತೆ ಫೋನ್ ಮಾಡಿಬಿಟ್ಟು ಇಲ್ಲ ಬೇಡ ಮತ್ತೆ ಅಲ್ಲಿ ಸ್ಟಾರ್ಟ್ ಮಾಡೋಣ ಅಂತೇಳಿ, ನನ್ಗೆ ಗೊತ್ತಿರೋ ಟ್ಯಾಲೆಂಟ್ ಏನು ಅಂತ ನಾನು ನೋಡಿದ್ದೀನಿ. ಸೊ ಅಲ್ಲಿಂದ ಮತ್ತೆ ಹೊಸ್ತ ಟೀಮ್ ಕಟ್ಟಿಬಿಟ್ಟು ಮತ್ತೆ ಶಾರ್ಟ್ ಫಿಲಮ್ ಮಾಡಿ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಕೇಳ್ತೀನಿ ಪರವಾಗಿಲ್ಲ ಕ್ವಶನ್, ರಾಧಿಕಾ ಅವ್ರ ಜೊತೆ ನೀವು ಆಕ್ಟ್ ಮಾಡಿದ್ರ ಕೋ ಆರ್ಟಿಸ್ಟ್, ಓಕೆ, ನಿಮಗೆ ಯಾವ ತರ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಆಯ್ತು? ಯಾವ ತರ ಇವ್ರಿಗಿದ್ದೆ ನನಗೆ ಅವ್ರ ಜೊತೆ ಆ ತರದ್ದು ಲೈಕ್ ಕನ್ವರ್ಸೇಷನ್ಸ್ ಆ ತರ ಯಾವುದು ಇಲ್ಲ. ನನಗೆ ಇವ್ರ ಜೊತೆ ಇದೆ ಆ ತರದ್ದು ಸೀನ್ ಅಂದ್ರೆ, ಇವಾಗ ಏನಾಗುತ್ತೆ, ಒಬ್ಬ ನಾನು ಆಕ್ಟಿಂಗ್ ಮಾಡ್ತಿರ್ತೀನಿ, ಮುಂದ್ಗಡೆ ಅವ್ರದ್ದು ರಿಯಾಕ್ಷನ್ಸ್ ಹಂಗೆ ಇರಬೇಕು ಅನ್ನೋ, ತುಂಬಾ ನ್ಯಾಚುರಲ್ ಆಗಿ ಅವ್ರು ಪರ್ಫಾರ್ಮ್ ಮಾಡ್ತಿದ್ರೆ ನಮ್ಗೆ ಇಟ್ಸ್ ವೆರಿ ಈಸಿ, ನ್ಯಾಚುರಲ್ ಆಗಿ ಫ್ಲೋ ಇರುತ್ತೆ. ಇಲ್ಲಾಂದ್ರೆ ಎಷ್ಟೇ ಗ್ರೇಟ್ ಆಕ್ಟರ್ ಆದ್ರೂ ಕೂಡ ಮುಂದ್ಗಡೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂತಂದ್ರೆ ಇವ್ರು ಕೊಡೋಕ್ಕಾಗಲ್ಲ, ದಟ್ ಅದು ರೆಸ್ಪಾನ್ಸ್ ಬರಲ್ಲ. ಬಟ್ ನನಗೆ ಇವ್ರ ಜೊತೆ ಆ ಥರದ ಸೀನ್ಸ್ ಇತ್ತು, ಅಂದ್ರೆ ಕನ್ವರ್ಸೇಷನ್ ಸೀನ್ಸ್ ಆಗಿರ್ಲಿ, ಇವ್ರ ಜೊತೆ ಆ ಥರದ ಸೀನ್ಸ್ ಇತ್ತು. ಬಿಟ್ರೆ ರಾಧಿಕಾ ಅವ್ರ ಜೊತೆ ಮುಂದೆ ನಿಂತಿರೋರು ಬಿಟ್ರೆ ನಗಸ್ಬಿಡೋರು ನಮ್ಗೆ ಅದೊಂದು ಅಂದ್ರೆ ಇವ್ರ ಜೊತೆ ಆಕ್ಚುಲಿ ಸ್ವಲ್ಪ ಅಂದ್ರೆ ಅವ್ರು ನೋಡಿದಾಗ ಯಾಕೋ ಆ ಟೈಮಲ್ಲಿ ನಗು ಬಂದ್ಬಿಡೋದು ಸ್ವಲ್ಪ ಸೀನ್ಸ್ ನೋಡಿದ್ರೆ ಮೋಸ್ಟ್ ಎಮೋಷನಲ್. ಅವ್ರು ಸ್ವಲ್ಪ ಸ್ಮೈಲ್ ಕೊಟ್ರು ನನ್ಗೆ ಅದು ಅಲ್ಲಿ ಮೂಡಲೇ ಇರಕ್ ಆಗ್ತಿರ್ಲಿಲ್ಲ. ಆಕ್ಚುಲಿ ಫುಲ್ ಇನ್ವಾಲ್ವ್ ಆಗಿ ಮಾಡ್ತಾ ಇರ್ತಾರೆ, ಜಸ್ಟ್ ಸ್ಮೈಲ್ ಕೊಟ್ರೆ ಅದೆಲ್ಲ ಮತ್ತೆ ಇವಾಗ ಅವರು ಸಜೆಷನ್ ಶಾರ್ಟ್ ತೆಗಿಬೇಕಾದ್ರೆ ಹಿಂಗೆ ಲುಕ್ ಪಾಯಿಂಟ್ ಇದ್ದೇ ಇರುತ್ತೆ, ನಾನು ಹಂಗ್ ಬಿಟ್ಟು ಬೇರೆಯವ್ರಲ್ಲಿ ಇಡಕ್ಕಾಗಲ್ಲ ಅಥವಾ ಆ ತರ ಶಾರ್ಟ್ ಇದ್ರೆ ಸಜೆಷನ್ ಶಾರ್ಟ್. ಸೊ ಇವಾಗ ನೋಡ್ಕೊಂಡೆ ಮಾತಾಡ್ಬೇಕು ಡೈಲಾಗ್, ನೀವು ಸ್ವಲ್ಪ ತೆಗೆದ್ಬಿಟ್ಟು ನಾನು ಮೋಸ್ಟ್ ಎಮೋಷನಲ್ ಆಗಿ ಮಾತಾಡ್ತಿರ್ತೀವಿ, ಇವ್ರು ಬೇರೆ ಅದ್ಭುತ ಡೈಲಾಗ್ ಅಂದ್ರೆ ಆ ಹುಡುಗಿ ಬಗ್ಗೆನೆ ಮಾತಾಡ್ಬೇಕಿರುತ್ತೆ, ನಾನು ಮಾತಾಡ್ತಿರ್ತೀನಿ. ಆಬ್ವಿಯಸ್ಲಿ ಅವ್ರದ್ದು ತಪ್ಪೇನಲ್ಲ, ಅವ್ರ ಬಗ್ಗೆ ಅವ್ರಿಗೆ ಆತರ ಹೇಳ್ಬೇಕಾದ್ರೆ ಎಲ್ಲ ಕಡೆ ನಗು ಹೋಗ್ಬಿಡುತ್ತೆ. ಅನ್ಸಕ್ ಅವ್ರಿಗೆ ಅಷ್ಟು ಇದಾಗಿ ಅವ್ರಿಗೆ ಡೌಟ್ ಬಂದ್ಬಿಡ್ತಾ ಹೌದಾ ಇವ್ರು ಹೇಳ್ತಾರ ಅಷ್ಟು ಇದ್ರ ನನ್ನ ಇದೀನ ಅಲ್ಲಿ ನಗು
ಆ ಸೀನ್ ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ ಎಕ್ಸಾಕ್ಟ್ಲಿ ಯಾಕೆ ಆ ಥರ ಆಗ್ತದೆ ಅಂತ ಅಂದ್ಬಿಟ್ಟು ಅಲ್ಲಿ ತುಂಬ ತೆಗ್ಸ್ ಹೋಗಿದೆ ಆ ಸೀನ್ ವಯಸ್ಸಲ್ಲಿ. ಬಟ್ ಚೆನ್ನಾಗಿತ್ತು ಅವ್ರ ಜೊತೆ ಅಲ್ಲಿ ಎಕ್ಸ್ಪೀರಿಯನ್ಸ್, ಅವ್ರ ಜೊತೆ ಆಗಲಿ ಇವ್ರ ಜೊತೆ ಆಗಿರಲಿ, ಅವರು ಆಕ್ಟರ್ ಇದಾರೆ ಇದರಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ. ಈ ಕ್ಯಾರೆಕ್ಟರ್ ನೀವೇ ಮಾಡಿ ಅಂತ ನಾನು ಹೇಳಿದೆ, ಇದು ಮಾಡು ನೀನೇ ಮಾಡು ಚೆನ್ನಾಗಿರುತ್ತೆ ಅಂತ. ಅವ್ನ ಏನ್ ಮಾಡ್ತಾ ಇದ್ರೆ ಮಾರ್ನಿಂಗ್ ಬೆಳಿಗ್ಗೆ ತಕ್ಷಣ ಅವ್ನ ರೊಟೀನ್ ಎಲ್ಲ ಮುಗಿಸ್ಕೊಂಡು ಕಣ್ಣು ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ನಾನು ಈ ತರ ಮಾತಾಡ್ಬೇಕು, ನನ್ ಮುಂದೆ ಅವ್ರಿಗೆ ನಿಂತಾಗ ನಾನು ಈ ತರ ಮಾತಾಡ, ಈ ತರ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಅವನಿಂದ. ಆಮೇಲೆ ಇವ್ರು ಬಂದ್ಮೇಲೆ ಯಾಕೆ ಬೆಟರ್ ಆಗಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಇವ್ರು ನನ್ಗೆ. ಆಕ್ಚುಲಿ ಅದಕ್ಕಂತಾನೆ ಇವರು ತುಂಬಾ ಸ್ಪೆಸಿಫಿಕ್ ಆಗಿರೋ, ಯಾಕಂದ್ರೆ ಇವ್ರು ಆಲ್ರೆಡಿ ಪ್ರಿಪೇರ್ ಆಗಿರ್ತಾರೆ, ಸೋ ಮೆನಿ ಸ್ಪೆಸಿಫಿಕೇಶನ್ಸ್ ಇವ್ರು ಆಲ್ರೆಡಿ ಇವರು ಫೀಲ್ ಆಗಿರ್ತಾರೆ. ಎಮೋಷನ್ ಇಲ್ಲೇ ಡ್ರಾಪ್ ಆಗ್ಬೇಕು, ಇಲ್ಲೇ ಎತ್ಕೋಬೇಕು, ಇದೆಲ್ಲಾನು ತುಂಬಾ ಇವರು ಪ್ರಾಕ್ಟೀಸ್ ಮಾಡಿದ್ರಿಂದ ಇವ್ರ ಆಡಪ್ಸ್ ತುಂಬಾ ಆಗುತ್ತೆ ನನ್ನ ಪರ್ಫಾರ್ಮೆನ್ಸ್. ಇಲ್ಲ ನಾನು ನೋಡಿದೀನಿ ನನ್ನ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕಾದ್ರೆ ಇವ್ರದ್ದು ಲಾಸ್ಟ್ ಪೇಜ್ ಅಂತ ಮಾಡಿಲ್ಲ. ಓಕೆ, ಅದರಲ್ಲಿ ಮಾಡಿದಾಗ ನಾನು ನೋಡಿದ್ದೀನಿ ರಾಜ್ಮುನಿ ಅವ್ರ ಆಕ್ಟಿಂಗ್ ಇಲ್ಲೂ ನಮ್ಗೆ ಇವ್ರ ಆಕ್ಟಿಂಗ್ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಅವನು ಕ್ಲೀನ್ ಆಗಿ ಮಾಡಿದ, ಬಟ್ ನನಗೆ ಪರ್ವತ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ನನಗೆ ಪರ್ಸನಲಿ. ಯಾಕಂದ್ರೆ ಅವನು ಸ್ಟೋರಿದಲ್ಲಿ ಇದಾಗಿರೋದ್ರಿಂದ, ಈಗ ನನ್ನ ಜೊತೆ ಕುತ್ಕೊಂಡು ಒಂದು ಕಥೆ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲಿ ಎಷ್ಟು ಎಮೋಷನ್ ಕೊಡಬೇಕು, ಆ ಎಮೋಷನ್ ಏನು ಕೊಡಬೇಕು ಅನ್ನೋ ಒಂದು ರೀಸನ್ ಗೊತ್ತಿರುತ್ತೆ, ಪರವಾಗಿ ಗೊತ್ತಿರುತ್ತೆ, ಜಸ್ಟ್ ಒಂದು ಸ್ಟೋರಿ ಓದಿರ್ತಾರೆ ಅಷ್ಟೇ. ಬಟ್ ಆದ್ರೂ ಆ ಒಂದು ಎಮೋಷನ್ ಕ್ಲೀನ್ ಆಗಿ ಬಂದದ್ದು, ನಾವು ಆಕ್ಚುಲಿ ಅನ್ಕೊಂಡಿದ್ವಿ ಆ ಸೀನ್ ಅಷ್ಟೊಂದು ಗ್ರೇಟ್ ಆಗಿ ಬರುತ್ತೆ ಅಂತ. ಆ ಗ್ರೇಟ್ನೆಸ್ ತುಂಬಾ, ಈಗ ಪೇಪರ್ ಅಲ್ಲಿ ಬರೋದು ತುಂಬಾ ಈಸಿ, ಯಾರು ಬೇಕಾದ್ರೂ ಬರೆದು ಬಿಡ್ತಾರೆ ನನಗೆ ಇದು ಬೇಕು ಇದು ಬೇಕು ಅಂತ. ಬಟ್ ಅದನ್ನ ರಿಯಾಲಿಟಿ ಆಗಿ ಒಂದು ದೃಶ್ಯ ರೂಪವಾಗಿ ಮಾಡಿದಾಗ ತುಂಬಾ ಕಷ್ಟ ಆಗುತ್ತೆ. ನಾವೇನ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಜಾಸ್ತಿ ಮಾಡ್ತೀವಿ ಅದೇ ಕೆಟ್ಟ ಹೋಗುತ್ತೆ ಅಂತ. ಅದೇ ಸೀನೇ ಕೆಟ್ಟ ಹೋಗ್ತೀವಿ ಹೆಂಗೆ ಅಂತಂದ್ರೆ, ನಾವು ಇದಕ್ಕಿಂತ ಸ್ಲೋ ಮೋಷನ್ ಅಲ್ಲಿ ತಕ್ಕೊಂಬಂದಿದ್ವಿ, ಎಮೋಷನ್ ಎಲ್ಲ ಮಾತಾಡಿದ್ವಿ ಸೀನು, ಅದು ಸಿಂಗ್ ಸಾಂಗ್ ಬರೆ ಮಾಡಿದ್ವಿ, ಸ್ಲೋ ಮೋಷನ್ ಸೆಟ್ಟಿಂಗ್ ಮಾಡಿರೋದ್ರಿಂದ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಮಾರ್ನಿಂಗ್ ಶಾರ್ಟ್ಸ್ ಓಪನಿಂಗ್ ಅದೇ ಶಾರ್ಟ್ಸ್ ತೆಗಿತಿದ್ವಿ, ಸ್ಲೋ ಮೋಷನ್ ತೆಗಿತೀವಿ, ಅದಕ್ಕೆ ಅವ್ರದ್ದೆಲ್ಲ ಸ್ವಲ್ಪ ಸ್ಲೋ ಮೋಷನ್ ಶಾರ್ಟ್ಸ್ ಇದ್ದಾವೆ, ಸೊ 60 ಫ್ರೇಮ್ಸ್ ಅಲ್ಲಿ ತೆಗಿಬೇಕು, ವಾಯ್ಸ್ ರೆಕಾರ್ಡ್ ಆಗಲ್ಲ. ಅವ್ರು ತೆಗೆದುಬಿಟ್ಟಿದ್ದೀವಿ. ನೆಕ್ಸ್ಟು ನಮ್ಮ ಸೀನ್ ಶೂಟ್ ಮಾಡ್ತಿದ್ವಿ, ನಾನೇನು ಫುಲ್ ಇನ್ವಾಲ್ವ್ ಎಲ್ಲರಿಗೂ ಆ ಸೀನ್ ಮೇಲೆ ಸ್ವಲ್ಪ ಇರುತ್ತಲ್ಲ. ಫಾಗ್ ಲೈಟಿಂಗ್ ಅಲ್ಲಿ ಸೀನ್ ಚೆನ್ನಾಗಿ ಬರುತ್ತೆ, ಎಲ್ಲ ಚೆನ್ನಾಗಿ ಬರ್ತದೆ, ಚೆನ್ನಾಗಾಯ್ತು ಅಂತ ಫುಲ್ ಖುಷಿಯಲ್ಲಿ ಬಂದಿದ್ದೀವಿ, ಚೆಕ್ಕೆ ಮಾಡ್ಕೊಂಡಿಲ್ಲ. ಮನೆಗೆ ಬಂದು ನೋಡ್ತೀನಿ ವಾಯ್ಸ್ ಇಲ್ಲ, ನನಗೆ ಗೊತ್ತಾಗ್ತಿಲ್ಲ ಏನು ಮಾತಾಡಿದ್ದೀನಿ. ಮಾಡಿ ಆಮೇಲೆ ಹೋಗಿ ಫೋನ್ ಮಾಡಿದ್ರು, ಪಪ್ಪು ಸಾರಿ ಬಾಬು, ಆಕ್ಚುಲಿ ಬಾಬು ಅಂದ, ಬಾಬು ಅಂದ್ಬಿಟ್ಟು ಈ ತರ ಒಂದು ಪ್ರಾಬ್ಲಮ್ ಆಗಿದೆ. ಏನು ಅಂದ್ರೆ ಅದು ಸ್ಲೋ ಮೋಷನ್ ಆಗ್ಬಿಟ್ಟಿದೆ, ಅದ್ ಏನು ಮಾಡ್ತಾ ಇದೀನಿ, ಮ್ಯಾಚ್ ಆಗ್ತಾ ಇಲ್ಲ ಸರಿಯಾಗಿ. ಇವರು ಮತ್ತೆ ರಿಶೂಟ್ ಅಂತವ್ರು ನನಗೆ ಕ್ಯಾಮ್ರಾ ಬಿಹೈಂಡ್ ನಾವು ಕುತ್ಕೊಂಡು ಆಕ್ಚುಲಿ ನಾನು ಸ್ಕ್ರೀನ್ ನೋಡ್ತಾ ಇದ್ದೆ, ಅದನ್ನ ಡೈರೆಕ್ಟ್ ಆಗಿ ಎಷ್ಟು ಕ್ಲೀನ್ ಆಗಿ ಅದು ಬರ್ತಾ ಇತ್ತು ಅಂದ್ರೆ ನಾನು ಪ್ಲೇ ಬ್ಯಾಕ್ ನಾನು ನೋಡ್ಲೇ ಇಲ್ಲ, ಅದನ್ನ ಇಬ್ರು ನಮ್ಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ. ಲೈವ್ ಅಲ್ಲಿ ನೋಡ್ತಾ ಇದ್ರೆ ಸೂಪರ್ ಆಗಿ ಬರ್ತಾ ಇದೆ ಸೀನ್, ಅಂದ್ರೆ ಆ ಎಮೋಷನ್ ಎಲ್ಲಿ ಅಪ್ ಆಗ್ಬೇಕು ಎಲ್ಲಿ ಡೌನ್ ಆಗ್ಬೇಕು ಅದೆಲ್ಲ ಕ್ಲೀನ್ ಆಗಿ ಗೊತ್ತಾಗ್ತದೆ. ನಾವು ಪ್ಲೇ ಬ್ಯಾಕ್ ನೋಡ್ಲೇ ಇಲ್ಲ, ಅದು ಒಂದೇ ಸಿಸ್ಟಮ್ ಲಾಗ್ನ ಆಮೇಲೆ ಅನಿಸ್ತು ಅದು ಎಷ್ಟೇ ಚೆನ್ನಾಗಿ ಸ್ವಲ್ಪ ಎಷ್ಟೆಷ್ಟು ಮಾಡಿದ್ರು ಮ್ಯಾಚ್ ಆಗ್ತಿಲ್ಲ, ಫಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾಯ್ಸ್ ಇಲ್ಲ, ಅರ್ಲಿ ಮಾರ್ನಿಂಗ್ ತುಂಬಾ ನ್ಯಾಚುರಲ್ ನಾಯ್ಸ್ ಬೇರೆ ಬರ್ತಿತ್ತು. ಇನ್ನೊಂದು ಬರ್ಡ್ ಸಾಂಗ್ಸ್ ಚೆನ್ನಾಗಿ ಬರೋದು ಅದು ಮೇನ್ ಸಾಂಗ್ ಕೂತಿಲ್ಲ. ಆಕ್ಚುಲಿ ಬುಕ್ ಸಿಂಗ್ ಸೌಂಡ್ ಅಂತ ಅನ್ಕೊಂಡಿದ್ದು, ಆಮೇಲೆ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಓಕೆ ಡಬ್ಬಿಂಗ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ರೆ, ಆಕ್ಚುಲಿ ಪರವಾ ಬೇಡ ಅಂದ, ಬೇಡ ಸಿಂಗ್ ಸೌಂಡ್ ಹೇಳೋಣ ಚೆನ್ನಾಗಿಲ್ಲ. ಇಲ್ಲ ನನಗೇನು ಅಂತಂದ್ರೆ, ಬಟ್ ಡೆಲ್ಟಾ ಮಾಡಿದೀನಿ ಆಲ್ಮೋಸ್ಟ್ ನಿಮ್ಗೆ 90% ಆಫ್ ದ ಸಿನಿಮಾ ಈ ಸಿಂಗ್ ಸೌಂಡ್ ಸಿಂಗ್ ಸೌಂಡ್ ಅಲ್ಲಿ ಸ್ವಲ್ಪ ನಾಯ್ಸ್ ಇರ್ಬೋದು ಏನೇ ಇರ್ಬೋದು, ಬಟ್ ನಿಮ್ಗೆ ನ್ಯಾಚುರಲ್ ಫೀಲಿಂಗ್ ಮತ್ತೆ ನಿಮ್ಗೆ ಡಬ್ಬಿಂಗ್ ಅಲ್ಲಿ ತುಂಬಕ್ಕೆ ಆಗಲ್ಲ.
ನೀವೇನು ಆ್ಯಕ್ಟಿಂಗ್ ಮಾಡ್ತೀವಿ ಡಬಲ್ ಇಂಟ್ರೆಸ್ಟ್ ಡಬಲ್ ಎಫರ್ಟ್ ಹಾಕಬೇಕು ಡಬ್ಬಿಂಗಲ್ಲಿ. ನನಗೆ ಅದು ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ನನಗೆ, ಅದಕ್ಕೆ ನಾನು ಯಾವತ್ತೂ ಅಷ್ಟೇ ಆಲ್ಮೋಸ್ಟ್ ಸಿಂಗ್ ಸೌಂಡೇ ಫಸ್ಟ್ ನನ್ನ ಕೂಡ ಪ್ರಿಫರೆನ್ಸ್ ಡಬ್ಬಿಂಗ್ ನಂಬ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಗುಜುಗುಜ ಅಂತ ಏನಾದರೂ ನಾಯ್ಸ್ ಬಂದರೂ ಕೂಡ ಪರವಾಗಿಲ್ಲ ನಾನು ಸಿಂಗ್ ಸೌಂಡೇ ಹೇಳ ಅಂತ ಇವರಿಗೆ. ಬಟ್ ಇನ್ನೊಂದೇನಾಗಿತ್ತು, ನಾನು ನೈಟ್ ಶೂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ನನಗೆ ಅದರ ಬಟ್ ಏನಾಯಿತು ಸ್ವಲ್ಪ ಸೀನ್ ಸ್ಟಾರ್ಟಿಂಗ್ ಓಪನಿಂಗ್ ದಿಸಿದ್ರೆ ತುಂಬ ಜನ ಹುಡುಗರು ಬಂದ್ಬಿಟ್ಟಿದ್ರು. ಸೊ ಊರ ಮಾಡ್ಬೇಕಾದ್ರೆ ಹುಡುಗರು ಸೈಲೆಂಟ್ ಆಗಿ ನೈಟ್ ಶೂಟ್ ನಾವು ಸಿಂಗ್ ಸೌಂಡ್ ಮಾಡ್ತಿದ್ವಿ ನಮ್ಗ ಸೈಲೆನ್ಸ್ ಆಗಿ ಅದು ಅವ್ರಿಗೆ ಎಕ್ಸೈಟ್ಮೆಂಟ್ ನಾವಲ್ಲೇನೋ ಆಕ್ಟಿಂಗ್ ನಮ್ಗಲ್ಲಿ ಗೊತ್ತಾಗಿಲ್ಲ. ಇವ್ ನಾನು ಇನ್ನೊಂದು ಒಳಗೆ ನಾವೇನೋ ಮಾಡ್ತಿರ್ತೀರ ಅವರಲ್ಲೇನೋ ಸೌಂಡ್ ಮಾಡಿರ್ತಾರೆ ಆಕ್ಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಸೌಂಡ್ ಮಾಡಿರ್ತಾರೆ ಅದು ನಮ್ಗೆ ಅಲ್ಲಿ ಗೊತ್ತಾಗಿಲ್ಲ. ಇಲ್ಲಿ ಸ್ವಲ್ಪ ಹಾಕೊಂಡು ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ ನೋಡಿದ್ರೆ ಕೇಳಿಸ್ತೈತಿ ಇವ್ರದೆಲ್ಲ ಮಾತಾಡಿತು. ಒಂದು 9:30 ಸ್ಟಾರ್ಟ್ ಆಗಿ 3-4 ಗಂಟೆವರೆಗೂ ನಡೀತು. ಅಂದ್ರೆ 1 ಗಂಟೆ ಆಗಿದೆ ಯಾರೋ ಬರಲ್ಲ ಅನ್ಕೊಂಡಿದ್ದು ಆಗ್ಲಿದ್ದಾರೆ. ಒಂದು 50-20 ಮೆಂಬರ್ಸ್ ಇದ್ದಾರೆ ಹುಡುಗರು ಫುಲ್ ತುಂಬಾ ಇದ್ದಾರೆ ಅವ್ರು ಕಿಶ್ ಆಡ್ತಾ ಇದ್ದಾರೆ. ಇವ್ರು ಡೈಲಾಗ್ ಚೆನ್ನಾಗಿರೋದ್ನ ವಾವ್ ಸೂಪರ್ ನಮಗೆ ಸಿಗು ಸುಮ್ನೆ ಸಿಂಗ್ ಸೌಂಡ್ ಬೇರೆ ಮಾಡ ಮತ್ತೆ ಡಬ್ಬಿಂಗ್ ನಮ್ಗೆ ಸಿಂಗ್ ಸೌಂಡ್ ನಮಗೆ ಗೊತ್ತು ಅವರೆಲ್ಲ ತಮ್ಮ ಅವ್ರಿಗೊಂದು ಏನು ಜೋಶ್ ಡಬ್ಬಿಂಗ್ ಪ್ರಿಫರ್ ಮಾಡ್ದೆ. ಆಕ್ಚುಲಿ ಅವತ್ತು ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ನಮ್ಗೆ ಸಿಂಗ್ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿರಲ್ಲ ಗೊತ್ತಾಗಲ್ಲ ಅಂದ್ರೆ ಇವಾಗೂ ಅದು ಸಿಂಗ್ ಸೌಂಡ್ ಅಂತಾನೆ ಅನ್ಸುತ್ತೆ. ತುಂಬಾ SFX ಎಲ್ಲ ಸೇಮ್ ಮತ್ತೆ ಅಲ್ಲಿ ಏನು ಇತ್ತು ಸೇಮ್ ಅದೇ ತರ ಎಂಎಸ್ ಮತ್ತೆ ಕ್ರಿಯೇಟ್ ಮಾಡಿದೀವಿ ಗೊತ್ತಾಗಲ್ಲ. ಈಗಲೂ ಸಿಕ್ಸ್ ಸೌಂಡ್ ಅನ್ನೋ ಫೀಲೇ ಇದೆ ಬಟ್ ಇನ್ನೂ ಚೆನ್ನಾಗಿ ವರ್ಕ್ ಆಯ್ತು. ಇನ್ನೊಂದು ನನಗೆ ಇನ್ನೊಂದು ಆ ಸೀನ್ ಹೆಂಗೂ ಡಬ್ಬಿಂಗ್ ಮಾಡ್ಲೇಬೇಕಾಗಿತ್ತು ಅದು ಹೋಗಿರೋ ಸೀನ್ ಹೆಂಗೂ ಡಬ್ಬಿಂಗ್ ಓಕೆ ಮತ್ತೆ ಪೂರ್ತಿ ಮಾಡ ಬಿಡು ಅದೊಂದು ಸೀನ್ ಮಾತ್ರ ಹಾಕಿ ಮತ್ತೆ ಡಬ್ಬಿಂಗ್ ಮಾಡೋದು ಪೂರ್ತಿ ಡಬ್ಬಿಂಗ್ ಮಾಡೋದು ಆರ್ಟಿಫಿಷಿಯಲ್ ಅನ್ಸ್ಬಿಡೋದು ಪ್ರತಿ ಒಂದೇ ಸೀನ್ ಮಾಡಿ ಡಬ್ಬಿಂಗ್ ಮಾಡಿಟ್ಟು ಮ್ಯೂಸಿಕ್ ಆಕ್ಚುಲಿ ಅವರು ಇವ್ರ ಹೆಸರು ಆಕ್ಚುಲಿ ಮೆನ್ಷನ್ ಮಾಡಬೇಕು ಅಲ್ಲಲ್ಲ ಡಬ್ಬಿಂಗ್ ಬಂತಲ್ಲ ಅದಕ್ಕೆ ನಾಗೇಂದ್ರ ಅವರು ಅವರು ಆಕ್ಚುಲಿ ಅವ್ರ ಸ್ಟುಡಿಯೋದಲ್ಲಿ ತುಂಬಾ ಶಾರ್ಟ್ ಫಿಲ್ಮ್ಸ್ ತುಂಬಾ ಆಗುತ್ತೆ ಶಾರ್ಟ್ ಫಿಲ್ಮ್ಸ್ ಅಂತ ಇರೋ ಸ್ಟುಡಿಯೋ ಅನ್ನೋ ಫಿಲ್ಮ್ ಮೀನ್ಸ್ ಶಾರ್ಟ್ ಫಿಲ್ಮ್ಸ್ ಅವ್ರಿಗೆ ಅದು ತುಂಬಾ ಬೆಟರ್ ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಇದಾರೆ ಅವರು ಮನೆಯಲ್ಲೇ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ. ನಾನು ಯಾವಾಗ 5-6 ಇಯರ್ಸ್ ಬ್ಯಾಕ್ ಒಂದ್ಸತಿ ಹೋಗಿ ಬಂದಿದ್ದೆ ನಾನು ಹೋಗಿದ್ದೆ ಹೋಗಿದ್ದೆ ಕಾರ್ಟೂನ್ಸ್ ಡಬ್ಬಿಂಗ್ ಹೋದಾಗ ಅಲ್ಲಿ ಪರಿಚಯ ಆಯ್ತು. ಬಟ್ ಇಲ್ಲ ಯಾರನ್ನ ಬಜೆಟ್ ಅಲ್ಲಿ ಶಾರ್ಟ್ ಫಿಲ್ಮ್ ಮಾಡಬೇಕು ಒಂದೊಳ್ಳೆ ಡಬ್ಬಿಂಗ್ ಕ್ವಾಲಿಟಿ ಕೊಡ್ಬೇಕು ಅಂದ್ರೆ ಹೀಸ್ ಅ ಪ್ರೊಡಕ್ಷನ್ ಇನ್ ಬೆಸ್ಟ್ ಅಸ್ಕೆ ನಾಗೇಂದ್ರ ನಿಟ್ಟೂರ್ ಅಂತ ಅವರ ಹೆಸರು. ಹೀಸ್ ದ ಬೆಸ್ಟ್ ಪರ್ಸನ್ ಅಡ್ರೆಸ್ ಹೇಳ್ಬೋದು ಕಾಂಟ್ಯಾಕ್ಟ್ ಇನ್ಸ್ಟಾಗ್ರಾಮ್ ಕೆಲವರು ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಯಾರು ಬೇಕಾದ್ರೆ ತಗೊಂಡು ಬಜೆಟ್ ಅಲ್ಲಿ ಮಾಡು ನಮ್ಮ ತರ ಬಜೆಟ್ ಮ್ಯೂಸಿಕ್ ಆಕ್ಚುಲಿ ನಾವು ಯಾರನ್ನು ಹುಡುಕಿದ್ರೆ ಸ್ವಲ್ಪ ಜನ ನಾನು ಇವನು ಎಲ್ಲ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರಲ್ಲ ಸಕ್ಕದಾಗ ಒಂದು ಶಾರ್ಟ್ ಯಾವ ಮ್ಯೂಸಿಕ್ ಸಕ್ಕದಾಗ ಬಂದಿದ್ಯೋ ಅನ್ಸುತ್ತೆ ನಮ್ಗೆ ಅಲ್ಲಿ ಕಾಮೆಂಟ್ ಹಾಕು ಡಿಸ್ಕ್ರಿಪ್ಷನ್ ಕಾಮೆಂಟ್ ಹಾಕಿ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಂಬರ್ ಬೇಕಾಗಿತ್ತು ಕೊಡ್ತೀರಾ ಅಂತ ಅದರಲ್ಲಿ ಒಂದು ಇಬ್ಬರು ಮೂರೆಲ್ಲ ಕಳಿಸ್ಕೊಟ್ರು. ಇನ್ನೊಂದಷ್ಟು ಜನ ಕಳಿಸ್ಕೊಡ್ಲಿಲ್ಲ ಅವ್ರ ಕೆಳಗಡೆ ಮ್ಯೂಸಿಕ್ ಡೈರೆಕ್ಟರ್ ನೇಮ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಕಿ ಇನ್ಸ್ಟಾಗ್ರಾಮ್ ಇಂದ ಅವ್ರ ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ಓಕೆ ಮ್ಯೂಸಿಕ್ಗೆ ಇಷ್ಟೊಂದು ಕಾಸು ಕೇಳ್ತಾರ ಅಂತ. ಒಬ್ಬೊಬ್ರು ಒಂದು ರೇಟ್ ಹೇಳಿ ರೇಟ್ ಕೇಳಿ ಹೇಳಬೇಡ ಒಬ್ಬೊಬ್ರು ಒಂದು ರೇಟ್ ಹೇಳ್ತಿದ್ದಾರೆ. ಓಕೆ ನಮ್ಮ ಬಜೆಟ್ ಇರೋದು ಕಂಜೆಸ್ಟೆಡ್ ಆಗಿದೆ ಏನಾಗಿ ಓಕೆ ಸರ್ ಪರವಾಗಿ ಹೇಳಿದೆ ಯಾರನ್ನ ಇದ್ರೆ ಒಂದು ರೆಫರ್ ಮಾಡಪ್ಪ ಅಂತ ಪ್ರಾಜೆಕ್ಟ್ ಮಾಡಿಸಿದ್ರು. ಆಕ್ಚುಲಿ ನನ್ನ ಜೊತೆ ಭಾನುತೇಜ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದರು ನಮ್ಮ ಫ್ರೆಂಡೇ ಶ್ರೀನಿವಾಸ್ ಕೊಡ್ತಾರೆ ಅವನು ಚೆನ್ನಾಗಿ ಮಾಡ್ತಿದ್ದೆ ನಂದು ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ಗೆಲ್ಲ ಅವನೇ ಮ್ಯೂಸಿಕ್ ಮಾಡಿರೋದು. ಡೆಲ್ಟಾದಲ್ಲೂ 2 ಸಾಂಗ್ ಒಂದೇ ಇದೆ ಮತ್ತು ಜುಗಾಡ್ ಸಿನಿಮಾ ಅಂತ ಇದಕ್ಕೆ ಮುಂಚೆ ಅವ್ನು ಬಂದಿತ್ತು ಅದರಲ್ಲಿ 2 ಸಾಂಗ್ ಇದೆ ಫುಲ್ ಸಿನಿಮಾ ಸಾಂಗೇ ಇದೆ ಆ 2 ಸಾಂಗ್ ಅವನೇ ಮಾಡಿದ್ದೆ ತುಂಬ ಚೆನ್ನಾಗಿ ಮಾಡ್ತಾನೆ ಅವನು. ಆ್ಯಕ್ಚುಲಿ ಅವ್ರಿಗೆ ರೆಫರ್ ಮಾಡೋಣಂತಿದ್ದೆ ಅವ್ನು ಇನ್ಫೋಸಿಸ್ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು ನಂದು ಸಿನಿಮಾ ಸಾಂಗ್ ಮಾಡೋಕ್ಕಾಗ್ತಿಲ್ಲ ಅವನಿಗೆ ಅದೇ ಪೆಂಡಿಂಗ್ ಅಲ್ಲಿ ಇನ್ನೂ ಹಂಗಾಗಿ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುತ್ತಪ್ಪ ನೋಡ್ರಿ ಅಂತಂದ್ಬಿಟ್ಟು ಪರವಾಗಿ ಕೇಳಿದಾಗ ಈ ರೀತಿ ಹೇಳಿ ಓಕೆ ಆಗಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೇನೆ ನೋಡಿ ಏನಾಗಿದ್ದೀರಿ ಅಂತ ಸರಿ ಅಂದ್ಬಿಟ್ಟು ಧನುಷ್ ನಮ್ಮ ಫ್ರೆಂಡ್ ಇದೆ ನಮ್ಮ ಫ್ರೆಂಡ್ ಯಾಕೆ ಸುಮ್ಮನೆ ಕಂಕ್ಲೂನ್ ಮಗು ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇರೋದು ನಾವು ಅಂತ ಹೇಳ್ಬಿಟ್ಟು ಕಂಕ್ಲೂನ್ ಇರೋ ಮಗುನೇ ಕೇಳೋಣ ಅಂತ ಹೇಳ್ಬಿಟ್ಟು ಅವನು ಕೇಳಿದ್ರೆ ಅವ್ನು ಜಾಬ್ ಹೋಗ್ತಾನೆ. ಆಕ್ಚುಲಿ ಅವನು ಫ್ರೀ ಆಗಿಲ್ಲ ಓಕೆ ಈ ರೀತಿ ಮಾಡ್ಕೊಡೋ ಫ್ರೆಂಡ್ ಇದು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ದೆ. ಬಟ್ ಮ್ಯೂಸಿಕ್ ಆಕ್ಚುಲಿ ಕೇಳಿರ್ಬೇಕು ಪ್ರೊಮೋ ಕೂಡ ಕೇಳಿರ್ಬೇಕು
ಈಸ್ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಅಲ್ಲಿ ಸಾಕಾಗ ಲಿರಿಕ್ಸ್ ಎಲ್ಲ ಸಾಕಾಗ ಬರೀತಾರೆ. ಸಾಂಗ್ ಆಡುವಾಗ ನಿಮ್ಗೆ ಗೊತ್ತಿರೋ ನಿಮ್ಗೆ ಬಂದಿರುತ್ತೆ ಅಂತ ಫೈನಲ್ ಔಟ್ಪುಟ್ ನೋಡಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ನಿಮ್ಗೆ ಅದರಲ್ಲಿ ನಿಮ್ ಎಕ್ಸ್ಪೀರಿಯನ್ಸ್ ಏನಂತ ಡಬ್ಬಿಂಗ್ ಮಾಡುವಾಗ ಸ್ವಲ್ಪ ಅವ್ರ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾರೆ. ಅವರು ನಾನು ನೋಡಿದೆ ಅವ್ರು ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಇದ್ರು ರಾತ್ರಿ 10 ಗಂಟೆವರೆಗೂ ಮಾಡಿದ್ರು. ನಿಮ್ಗೆ ಅದರಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಹೇಳಿ, ಮತ್ತೆ ಇನ್ನೊಂದು ಆ ಸಾಂಗ್ಸ್ ಅಲ್ಲಿ ನಿಮ್ಗೆ ಇಷ್ಟವಾದಂತ ಲಿರಿಕ್ಸ್ ಯಾವ ಲಿರಿಕ್ಸ್? ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಅವರು ಒಂದು ಲಿರಿಕ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ವೋಕಲ್ಸ್ ಎಲ್ಲ ಅವರು ಒಂದೊಂದು ನನ್ಗೆ ಈ ತರ ಈ ತರ ಬರ್ಬೇಕು ನಂಗೆ ಆಗ್ತಾ ಇಲ್ಲ. ಒಂದ್ ಸಮ್ ಡೇಕ್ಸ್ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಸಿಂಗಿಂಗ್ ಒಂದು ಇದಕ್ಕೆ ಒಂದು ಶಾರ್ಟ್ ಮೂವಿಗೆ ಒಂದ್ ಇದಕ್ಕೆ ಅಂತ ನಾನು ವಿತ್ ಲಿರಿಕ್ಸ್ ಆಡಿರೋದು ಇದೆ. ಸಾರಿ ಲಿರಿಕ್ಸ್ ಅಂತ ಮ್ಯೂಸಿಕ್ ಟ್ಯೂನ್ ಸಮೇತ ಆಡಿರೋದು ಇದೆ ಫಸ್ಟ್. ಸೊ ನನ್ ಫಸ್ಟ್ ಟೈಮ್ ಅಂತ ಅವ್ರು ಏನು ನನ್ಗೆ ಇದ್ಮೇಲೆ ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ರು ಅಂದ್ರೆ ಈ ತರ ಆಡಿ ಹಿಂಗಿಂಗ್ ಆಡಿ ಹಿಂಗಿಂಗ್ ಆಡಿ. ಟೇಕ್ಸ್ ತುಂಬಾ ಆಯ್ತು, ತುಂಬಾ ಟೇಕ್ಸ್ ಆಯ್ತು, ಆದ್ರೂ ನಮ್ಗೆ ಏನಂದ್ರೆ ಏನು ಬರ್ಲಿಲ್ಲ. ನನ್ನ ಫ್ರೆಂಡ್ ಸವಿತಾ ಅಂತಾನು ಬಂದಿದ್ಲು, ಅವಳು ಅವಳು ಸಹ ತುಂಬಾ ಹೆಲ್ಪ್ ಮಾಡಿದ್ಲು ಅಲ್ಲಿ ನನ್ಗೆ. ಅವಳು ಟ್ಯೂನ್ ಪದಗಳು ಇವರು ಮರ್ತೋಗ್ತಾರೆ ಅವ್ರಿಗೆ, ಹೇ ಅದೆಲ್ಲ ಕಡೆ ಇದು ಈ ತರ ಈ ತರ. ಚೆನ್ನಾಗಿತ್ತು ತುಂಬಾ, ಬಟ್ ನನ್ಗೆ ಫೇವರೇಟ್ ಆಗ್ಬಿಟ್ಟಿದೆ ಆ ಸಾಂಗ್ ಈಗ. ಯೂಶಲಿ ಅದ್ರಲ್ಲಿ ಹೆಂಗ್ ಗೊತ್ತಿಲ್ಲ, ಈ ಸಾಂಗ್ ಅಲ್ಲಿ ತುಂಬಾ ಜ್ಞಾಪಕ ಇರೋದೇನು ಅಂತಂದ್ರೆ ಎಂಡ್ ಪೋರ್ಷನ್ ಇದೆ ಗೊತ್ತಾ, ಅದು ಸೀರಿಯಸ್ಲಿ ಒಂದ್ ಲೈನ್ ಎಷ್ಟು ಎಕ್ಸ್ಪೆಕ್ಟೇಷನ್ ಹೋಗಿದೆ ಅಂದ್ರೆ ಅದು ಕೇಳ್ತಾ ಇದ್ರೆ ಇಟ್ಸ್ ನಾ ಅದಕ್ಕೆ ಅದನ್ನ ಟ್ರೈಲರ್ ಅಲ್ಲೂ ಇಟ್ಕೊಂಡಿದೀನಿ. ಇಲ್ಲ ಇದು ತುಂಬಾ ರಿಪೀಟೆಡ್ ಆಗಿ ಕೇಳಿದ್ರು ತುಂಬಾ ಇಷ್ಟ ಆಯ್ತು. ಇನ್ನೊಂದು ವಿಷಯ ಹೇಳ್ಬೇಕು, ಆಕ್ಚುಲಿ ಒಂದು ಲಿರಿಕ್ಸ್ ಬರ್ತಿದ್ದು ನನಗೆ ಲಿರಿಕ್ಸ್ ಬೇಕು ಅಂತ ಸರ್ ಅಂತ ಹೊರಟು ಕೂತ್ಕೊಂಡ. ಯಾವ ತರ ಬೇಕು ಎಕ್ಸ್ಪ್ಲನೇಷನ್ ಮಾಡು ಅಂತ ಎಕ್ಸ್ಪ್ಲನೇಷನ್ ಮಾಡು ಈ ತರ ಈ ತರ ಈ ತರ ಇದೆ ಎಕ್ಸ್ಪ್ಲನೇಷನ್ ಮಾಡು ಸರಿ ಒಂದು ಆಫ್ ನೋ ಟೈಮ್ ಕೊಡು ಅಂತ. ನಾನು ಜಸ್ಟ್ ಕುತ್ಕೊಂಡು ರೀಲ್ಸ್ ನೋಡ್ತಾ ಆಯ್ತು ಏನೋ ಮಾಡ್ತಾ ಇದ್ದೀನಿ ಅಂತ ಪಟ್ ಹತ್ತೇ ನಿಮಿಷ ಬಾಬು ಹಿಂಗಿದೆ ಹಿಂಗಿದೆ ಓಕೆ ನೋಡಿವಾಗ ಅಂತ ಓಕೆ ಎಲ್ಲ ಚೆನ್ನಾಗಿ ಒಂದು ವರ್ಡ್ ಅಲ್ಲೊಂದು ನನ್ನ ಡಿಸ್ಕ್ರಿಪ್ಷನ್ಗೆ ಮಿಸ್ ಆಗ್ತಿದೆ ಇನ್ನೊಂದು ಚೇಂಜ್ ಮಾಡು ಚಕ್ಕಂದಂಗೆ ನನಗೆ ಹಾಕ್ಬಿಟ್ಟು ಓಕೆನಾ ಅಂತ ಶಾಕ್ ಆಗ್ಬಿಟ್ಟು ಇಷ್ಟೇ ಹೊಡೆದ್ಬಿಟ್ಟೇನು ಎಷ್ಟೊತ್ತು ಬರೀಬೇಕು ಆ ಲಿರಿಕ್ಸ್ನ. ಅವ್ನಿಗೆ ಏನಾಗಿದೆ ಅಂದ್ರೆ ಬಂಚ್ ಆಫ್ ಸಾಂಗ್ಸ್ ಬರೀತಾನು ರಿಲೀಸ್ ಮಾಡದೇ ಇರ್ಬೋದು ನನಗೆ ಗೊತ್ತು ಬಿಕಾಸ್ ವೆರಿ ಕ್ಲೋಸ್ ಅಂತ ತುಂಬಾ ಬಂಚ್ ಆಫ್ ಸಾಂಗ್ಸ್ ಒಂದು 20-25 ಸಾಂಗ್ಸ್ ರೆಡಿ ಮಾಡ್ಕೊಂಡಿದ್ದ ಅವನು ಲಿರಿಕ್ಸ್ ಬರೆದು 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 ಅವ್ನಿಗೆ ತುಂಬಾ ಮೈಂಡ್ ಇದಾಗುತ್ತೆ. ಅವ್ನು ಜಸ್ಟ್ ಒಂದು ಡಿಸ್ಕ್ರಿಪ್ಷನ್ ಹೇಳ್ಬಿಟ್ರೆ ಸಾಕು ಕ್ಲೀನ್ ಆಗಿ ಬರ್ದು ಬರ್ದು ಒಂದು ಹಾಫ್ ಅನ್ ಅವರ್ ಟೈಮ್ ಅಷ್ಟೇ ಅವನಿಗೆ ಕ್ಲೀನ್ ಆಗಿ ಬರುತ್ತಾನೆ ಸಕ್ಕದಾಗ ಬರ್ತಾನೆ. ಆಕ್ಚುಲಿ ನಾನು ಫ್ಯಾನ್ ಅವ್ನು ಲಿರಿಕ್ಸ್ ನಾನು ಫ್ಯಾನ್ ಅವನು ಸಕ್ಕದಾಗ ಬರುತ್ತಾನೆ ಅದರಿಂದ ತುಂಬಾ ಸ್ಪೀಡ್ ಆಗಿ ಬರೀತಾನೆ ಚೆನ್ನಾಗಿ. ಮ್ಯೂಸಿಕ್ ಡೈರೆಕ್ಟರ್ಸ್ ಭಾನು ಆಗಿರ್ಬೋದು ಧನುಷ್ ಆಗಿರ್ಬೋದು ದೇ ಆರ್ ದ ಗ್ರೇಟ್ ಏನಂತಾರೆ ಆರ್ಟಿಸ್ಟ್ ಇದ್ದಾರೆ ಅವರು ತುಂಬಾ ಟ್ಯಾಲೆಂಟ್ ಇದೆ ಇಬ್ರಿಗೂ. ಬಟ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅವ್ರ ಇಬ್ಬರತ್ರ ಸೇಮ್ ನಮ್ಮಿಬ್ರಿಗೂ ಅದೇ ಮಾತಾಡ್ಕೊಂತಿರ್ತೀವಿ ಇಬ್ರು ಅವರೇ ಬರೋದ್ರು ಅಂತ. ಅವ್ರಿಬ್ರದ್ದು ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ ಅಲ್ಲಿ ತಂದು ಕೂರ್ಸೋದಿದೆ ಗೊತ್ತಾ ಆ ಕೆಲ್ಸಕ್ಕೆ, ಅದು ನಮಗ್ ದೊಡ್ಡ ಯುದ್ಧ ಇದ್ದಂಗೆ ಇರುತ್ತೆ ಕೂರ್ಸೋದು ವೀಕ್ ಅಷ್ಟ ಅವರು ಬೇರೆ ಎಲ್ಲಾ ಕಡೆ ಸುತ್ತಿಸ್ಬಿಟ್ಟು ಕೆಲ್ಸ ಕೂತ್ರೆ ಹಿಂಗ್ ಮಾಡ್ಬಿಡ್ತಾರೆ ಕೆಲ್ಸ ಪಟ್ 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 ಹಿಂಗ ಆಗ್ಬಿಡುತ್ತೆ ಮ್ಯೂಸಿಕ್. ಇವಾಗ ನೋಡಿ ನನಗೆ ತಿಂಗಳಾನುಗಟ್ಟಲೆಯಿಂದ ನನಗೆ ಅದು ಸಾಂಗ್ ಆಗ್ತಿಲ್ಲ ಅಂದ್ರೆ ಎವಿಡೆನ್ಸ್ ಇತ್ತು. ಮೊನ್ನೆ ಹಬ್ಬಕ್ಕೆ ಬಂದ ರಾತ್ರಿ ಕೂತ್ಕೊಂಡು ಬೆಳಿಗ್ಗೆ ಸಾಂಗ್ ಕೊಟ್ಬಿಟ್ಟು ನೋಡೋದು ಅಲ್ಲ ಇಷ್ಟು ಸ್ಪೀಡ್ ಇದಾಗ ಕೆಲ್ಸ ಇದೆ ಮಾಡಕ್ ಬರುತ್ತೆ ಕೂರ್ಸೋದಿದೆಯಲ್ಲ ಇದು ಆಕ್ಚುಲಿ. ಕಮೆಂಟ್ ನೋಡಿದೆ ನೀನು ಆ ಮ್ಯೂಸಿಕ್ ಕೆಳಗಡೆ ಕಮೆಂಟ್ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಇಲ್ಲ ತುಂಬಾ ಸಕದ ಕಮೆಂಟ್ ಮಾಡಿದೆ ಅದು ಓಕೆ ನಾನು ಸಾಂಗ್ ನ ಲೂಪ್ ಅಲ್ಲಿ ಕೇಳ್ತಾ ಇದ್ದೀನಿ ನಾನು ಆಕ್ಚುಲಿ ಸಕದ ಮಾಡಿದೆ ಮೆಲೋಡಿಯಸ್ ನಿನ್ನಿಗೆ
ಹೇಳ್ಬಾರ್ದು. ಓಕೆ ಅರ್ಜುನ್ ಕಾಮಿಡಿ ಹೇಳ್ತಿದ್ನ, ಅರ್ಜುನ್ ಜನ್ಯ ಹರಿಕೃಷ್ಣ ಅವ್ರಿಗೂ ಇದು ಕಾಮಿಡಿ ಕೊಡೋ ಅಂತ ಕೆಪಾಸಿಟಿ ಇದೆ, ಟ್ಯಾಲೆಂಟ್ ಇದೆ, ಸ್ವಲ್ಪ ಯುಟಿಲೈಸ್ ಮಾಡಿ ಸ್ವಲ್ಪ ಟೆಕ್ನಿಷಿಯನ್ಸ್ ಎಲ್ಲ ಕೂಡ ದೇ ಹ್ಯಾವ್ ಗ್ರೇಟ್ ವರ್ಕ್. ಬಟ್ ಪ್ರಾಬ್ಲಮ್ ಆಗ್ತಿರೋದೇನು ಅಂತಂತಂದ್ರೆ ಅದೇ ಇನ್ನು ಪ್ರಾಪರ್ ರೀಚ್ ಆಗದೇ ಇರೋದೇ ತರದ್ದೆಲ್ಲ ಆ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗ್ತಲ್ಲ ಕ್ಲೀನ್ ಆಗಿ ಅವ್ರ ಟ್ಯಾಲೆಂಟ್ ಯುಟಿಲೈಸ್ ಮಾಡ್ಕೊಳಕ್ಕೆ ತೆಲಿತಾಗಿ ಕೊಲಾಬರೇಟ್ ಆಗಿರೋರು. ನೀವು ಸಿನಿಮಾ ನೋಡಬೇಕು, ನಿಮ್ಗೆ ಎಷ್ಟು ಜನ ಲೋಕಲ್ ಆರ್ಟಿಸ್ಟ್ ಗಳಂತಂದ್ರೆ ದೇ ಆರ್ ಸೋ ಮೆನಿ ಲೋಕಲ್ ಆರ್ಟಿಸ್ಟ್. ನೀವು ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರ, ಅಲ್ಲ ನೋಡಿರ್ತೀರ ಲೋಕಲ್ ಆರ್ಟಿಸ್ಟ್ ತುಂಬಾ ಜನ ಲೋಕಲ್ ಆರ್ಟಿಸ್ಟ್. ನಿಮ್ಗೆ ಯಾರು ಪ್ರೊಫೆಷನಲ್ ಆರ್ಟಿಸ್ಟ್ ಗಳಿಲ್ಲ ನನ್ನ ಸಿನಿಮಾ ಪೂರ್ತಿ. ಅರೌಂಡ್ ಒಂದು 15-20 ಪೀಪಲ್ ಇದ್ದಾರೆ ಆರ್ಟಿಸ್ಟ್ಗಳು, ಎಲ್ಲರೂ ಲೋಕಲ್ಲೇ. ಅವರು ಇದಕ್ಕೆ ಮುಂಚೆ ಯಾವುದು ಆ್ಯಕ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡ್ತಿರೋದು, ಅದರದ್ದು ತುಂಬ ಜನ ಇದ್ದಾರೆ. ಅಂದರೆ ಮಾಡೋ ಕೆಪಾಸಿಟಿ ಇದೆ, ಬಟ್ ಯಾರಿಗೂ ಒಂದೇ ವೇದಿಕೆ ಮೇಲೆ ಅಂದರೆ ಸಿನಿಮಾನ ವೇದಿಕೆ ಅಂತ ಇದ್ದೀನಿ, ಅದ್ರ ಮೇಲೆ ಇರೋ ಕೋಲಲ್ಲಿ ಇರೋ ಬರೈಟ್ ಆಗಿನ ತಂದು ಕೂಡಿಸ್ಬಿಡೋಣ. ಸೋ ಮೆನಿ ಟೀಮ್ಸ್ ಇದಾವೆ ಆಕ್ಚುಲಿ. ಇದು ಫಸ್ಟ್ ಟೈಮ್ ನಾವು ಇಂಟರ್ವ್ಯೂಸ್ ಈ ತರದ ಶುರು ಮಾಡಿದ್ದು, ವಿ ಹ್ಯಾವ್ ಟು ಕೊಲಾಬರೇಟ್ ಪೀಪಲ್. ಅಂದರೆ ನಮ್ಮದೇನ್ ಕೋಲಾರಲ್ಲಿ ಎಷ್ಟು ಟ್ಯಾಲೆಂಟ್ಸ್ ಇದ್ದಾರೆ, ಅವರೆಲ್ಲ ಒಂದು ಕಡೆಗೆ ಸೇರಿಸಿದ್ರೆ ಗ್ರೇಟ್ ಪ್ರಾಡಕ್ಟ್ ಯಾಕೆ ಬರೋಕ್ಕಾಗಲ್ಲ. ಒಂದು ಒಂದು ಟೀಮ್ ಇಂದ ಜಸ್ಟ್ ನೀನು ಒಂದು ತಿಂಗಳಲ್ಲಿ ಒಂದು ಪ್ರಾಡಕ್ಟ್ ರಿಲೀಸ್ ಮಾಡ್ತೀನಿ ಅಂದ್ರೆ ಅದೇ 4 ಟೀಮ್ಸ್ ಇದ್ರೆ 4 ಶಾರ್ಟ್ ಫಿಲ್ಮ್ ಒಂದೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಸೊ 4 ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ. ನಮ್ದು ಅಷ್ಟೇ, ನಿಮ್ಮ ಲೈಕ್ ಮಾಡ್ಲ ಎಷ್ಟು ದಿವಸ ನಾವು 2.5 ಡೇಸ್ ಶೂಟ್ ಮಾಡಿದ್ವಿ ಟೋಟಲ್? 3 ಡೇಸ್ ಶೂಟ್ ಮಾಡಿರೋದು ನಾವು, ಅಷ್ಟೇ ಶೂಟ್ ಮಾಡಿರೋದು. ಅಂದ್ರೆ ನಾವು ಹಿಂಗೆ ಸ್ಕ್ರಿಪ್ಟ್ ಎತ್ಕೊಂಡ್ಬಂದು ಎಷ್ಟು ಸ್ಪೀಡಾಗಿ ಶೂಟ್ ಆಯ್ತು ಅಂದ್ರೆ ನೀವು ನಂಬಲ್ಲ. ನಾನು ವರ್ಷದಿಂದ ಶೂಟ್ ಮಾಡಿದ್ದೀನಿ ನನ್ನ ಸಿನಿಮಾನ, ನಾನು 45 ಡೇಸ್ ಶೂಟ್ ಮಾಡಿದ್ದೀನಿ ನನ್ನ ಸಿನಿಮಾನ. ಇಲ್ಲಿ ದ ಬಿಗ್ಗೆಸ್ಟ್ ಚಾಲೆಂಜ್ ಏನು ಗೊತ್ತಾ, ನಿಮ್ಮ ಮೈಂಡಲ್ಲಿ ಇದೆ ಸ್ಟೋರಿ. ಓಕೆ, ಪ್ರತಿಯೊಬ್ಬರು ಹೇಳ್ತಾರೆ, ಎಲ್ಲರೂ ಎಲ್ಲ ರೈಟರ್ಸ್ ಎಲ್ಲರೂ ಡೈರೆಕ್ಟರ್ ಎಲ್ಲರೂ ಮೈಂಡಲ್ಲಿ ಇದೆ ಸರ್, ನನ್ನ ಮೈಂಡಲ್ಲಿ ಇದೆ ಕತೆ ಅಂದ್ರೆ ಮೈಂಡ್ ಅಲ್ಲ, ನಮ್ಮ ಪೇಪರ್ ಬರಲಿ. ನೀವೊಂದು ಸ್ಕ್ರೀನ್ ಪ್ಲೇ ಪೇಪರ್ ತರಿಸ್ಬಿಟ್ರೆ ಅರ್ಧ ಗೆದ್ದಂಗೆ ನಮ್ಮ ಶೂಟಿಂಗ್ ಮಾಡ್ಬಿಡ್ಬೋದು, ಏನೋ ಒಂದು ಬಾಧೆ ಇರ್ಬೋದು. ಇವ್ರು ಪೇಪರ್ ಬರೋಕೆ ಅವಾಗ ಇವಾಗ ಪರವಾಗಿಲ್ಲ, ಫೇಲ್ ಆಗ್ಬಿಡ್ತಾರೆ, ಕುತ್ಕೊಂಡು ಯೋಚನೆ ಮಾಡ್ಬಿಡ್ತೀವಿ. ಓಕೆ ಹಿಂಗಿರುತ್ತೆ ಹಿಂಗಿರುತ್ತೆ ಹಿಂಗಿರುತ್ತೆ, ಪೇಪರ್ ಕ್ಲೀನ್ ಆಗಿ ಬರೆದಾಗ ಇನ್ನು ಐಡಿಯಾಸ್ ಏನಾಗುತ್ತೆ ಅಂದ್ರೆ ಇನ್ನು ಇಂಪ್ರೂವ್ ಆಗುತ್ತೆ. ಇವ್ರು ಯಾರು ಕುತ್ಕೊಂಡು ಬರೆಯಕ್ಕೆ ರೆಡಿ ಇರಲ್ಲ, ಆದ್ರೂ ಸಿನಿಮಾ ಮಾಡ್ಬೇಕು. ಒಂದು ಸೀನ್ ನೋಡಿದೆ ನಾನು, ಒಂದು ಸನ್ಸೆಟ್ ಹತ್ರ ಪೈಪ್ ಕೆಳಗಡೆಯಿಂದ ಅಷ್ಟೊಂದು ಯಾಕಿಸ್ತು ಅಂತ ಹೇಳಿದ್ರೆ ನಾನು ಮಾಡಿದೆ ಸೀನ್ ಅಂದ್ರೆ ಸೀನು ಅದು ಕಂಪೋಸಿಷನ್ ಇಲ್ಲ. ಇವಾಗ ನೀವು ನೋಡಿ, ಇವಾಗ ಶಾರ್ಟ್ ನೋಡಿ, ಸಖತ್ ಇಷ್ಟ ಆಯ್ತು ಆ ಸೀನು. ಅವ್ರು ಅಷ್ಟು ಕಷ್ಟ ಹಿಂಗ್ ಬರ್ದ ತೆಗ್ದ್ಬಿಟ್ಟು ತೋರಿಸಿದ್ರು. ನನಗೆ ಇಡೀ ಫಿಲಮ್ ಅಲ್ಲಿ ಆ ಶಾರ್ಟ್ ಅಂದ್ರೆ ಸಖತ್ ಇಷ್ಟ ಆಯ್ತು. ಇವ್ರಿಬ್ರು ಹೇಳ್ಕೊಂಡಿದ್ದೆ ನನ್ಗೆ ತುಂಬಾ ಇಷ್ಟ, ನಾನು ಡಿಪಿ ಎಲ್ಲ ಹಾಕೊಂಡಿದ್ದೀನಿ. ಅಷ್ಟು ಜನ ಎಷ್ಟು ನನಗೆ ಆ ಸೀನು ಅದು ಪ್ಲ್ಯಾಂಡ್ ಅಲ್ಲ, ಪ್ರೀ ಪ್ಲ್ಯಾನ್ ಶಾರ್ಟ್ ಇರಲಿಲ್ಲ. ನಾವು ಹೆಂಗೆ ಅಂದ್ರೆ ನನಗೆ ಆಲ್ರೆಡಿ ಇದ್ದಿದ್ದ ಎಕ್ಸ್ಪೀರಿಯನ್ಸ್, ನಾನು ಸೀದಾ ನಾವೇನು ಶಾರ್ಟ್ ಡಿವಿಷನ್ ಮಾಡ್ಕೊಂಡು ಹಿಂಗೆ ಹಿಂಗೆ ಈ ತರದ್ದೇನು ಮಾಡಲಿಲ್ಲ ನಾವು. ಸ್ಕ್ರಿಪ್ಟ್ ಇತ್ತು, ಓಕೆ ವೀಕೆಂಡ್ ಅಂದ್ರೆ ಫ್ರೀಡಮ್ ಇತ್ತು ನಮಗೆ, ವಿನೋದ ಲೊಕೇಶನ್ ಎಲ್ಲ ಗೊತ್ತಿತ್ತು. ಸೊ ನಾನು ಆರಾಮ್ಸೆ ತೆಗಿಯೋಣ ಅಂತ ಹೋಗಿದ್ವಿ. ಅಲ್ಲಿ ಹೋದಾಗ ನಾನು ಪ್ರತಿ ಲೊಕೇಶನ್ ಹೋದಾಗ ಅಷ್ಟೇ, ಇದೇ ಲೊಕೇಶನ್ ಇನ್ನೊಬ್ರು ಯಾರನ್ನ ಸಿನಿಮಾ ಮಾಡಕ್ ಬಂದ್ರು ಕೂಡ ಗೊತ್ತಾಗ್ಬಾರ್ದು ಅಂತಲ್ಲ. ಈ ಲೊಕೇಶನ್ ದ ಬೆಸ್ಟ್ ಶಾಟ್ ಯಾವ್ದು ಅಂತ ಪ್ರತಿ ಹತ್ರ ಹುಡುಕ್ತೀನಿ ನಾನು. ಇಷ್ಟೇ ಪ್ರತಿ ಲೊಕೇಶನ್ಗೂ ಒಂದು ಬ್ಯೂಟಿ ಸ್ಪಾಟ್ ಇರುತ್ತೆ. ಅಂತ ತಗೊಂಡ್ರು ಕೂಡ ಏನೋ ಒಂದ್ ಇರುತ್ತೆ, ಒಂದು ಈ ಆಂಗಲ್ ಅಲ್ಲಿ ಇದು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋ ತರ ಗೊತ್ತಾಗುತ್ತೆ. ಪ್ರತಿ ಲೊಕೇಶನ್ ಅದು ಹುಡುಕ್ತೀನಿ ನಾನು. ಯೂಶಲಿ ನಾನು ಯಾವುದೇ ಲೊಕೇಶನ್ ಶೂಟ್ ಮಾಡೋಕ್ಕಿಂತ ಮುಂಚೆ ಬೇರೆ ಯಾರೇ ಬಂದ್ರು ಕೂಡ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಯಾವ್ದಾನ ಶಾರ್ಟ್ ಹೇಳೋಣ ಸಿಗಬಾರದು. ನಂಬರ್ ಆಫ್ ಶಾರ್ಟ್ ಚೆನ್ನಾಗಿರ್ಬೋದು, ದ ಬೆಸ್ಟ್ ಶಾರ್ಟ್ ಅಂತ ಹೇಳ್ತೀವಲ್ಲ, ಅಲ್ಲಿ ಆ ಲೊಕೇಶನ್ ಅಲ್ಲಿ ಏನೇನು ಹುಡುಕ್ತಾ ಇರ್ತೀನಿ ನಾನು. ನನಗೆ ಅದು ಮೋರಿ ಕಾಣಿಸ್ತು, ಓಕೆ ಇದ್ರ ಒಳಗಡೆಯಿಂದ ಈ ಸಮ್ ಸಿಲ್ವರ್ ಕೈಂಡ್ ಆಫ್ ಇನ್ನೂ ಚೆನ್ನಾಗಿ ಬರುತ್ತಲ್ಲ ಅನ್ನೋ ಫೀಲ್ ಬಂತು. ಬಟ್ ಅದೇ ದೊಡ್ಡ ಮೋರೆ ಆಗಿದೆ, ಇನ್ನೂ ಚೆನ್ನಾಗಿ ಅನ್ಸಿಲ್ಲ. ಅದಿದ್ದೇ ಇಷ್ಟೇ ಇಷ್ಟಿತ್ತು, ಮಲ್ಕೋಬೋದು ಅಷ್ಟೇ. ಅಲ್ಲಿ ಪೂರಕ್ಕೂ ದೂರ ಬಿಡೋದ್ರಲ್ಲಿ ಹಿಂಗಿರ್ತೈತೆ, ಇಲ್ಲಿಟ್ರೆ ಹಿಂಗಿರ್ತೈತೆ, ಇಲ್ಲಿಟ್ರೆ ಹಿಂಗಿರ್ತೈತೆ, ಇಲ್ಲಿಟ್ರೆ ಹಿಂಗಿರ್ತೈತೆ, ಇದ್ರ ಶಾರ್ಟ್ಸ್ ಮಾಡೋಣ ಅಂತ ಅವ್ನು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಓಕೆ, ನಾ ಸ್ಟೋರಿ ಹೇಳಿ ಗೊತ್ತಿರುತ್ತಲ್ಲ, ಈ ಶಾರ್ಟ್ ಇಟ್ಟರೆ ಈ ಎಮೋಷನ್ಗೆ ಇಲ್ಲಿರೋ ಆರ್ಟಿಸ್ಟ್ಗೆ ಹೈಲೈಟ್ ಆಗ್ತಾರೆ, ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅಲ್ಲಿ ದೂರಿ ಯಾರ ಸಾಹಸ ಬಿದ್ದು ಅಲ್ಲಿ ಕಂಪೆಗಳಿದ್ದು ಅದನ್ನೆಲ್ಲ ಹೊಡೆದು ತುಳಿದು ಇಲ್ಲ ಅದು ವರ್ಕ್ ಇದೆ ಶಾರ್ಟ್ಗೆ. ಬಿಕಾಸ್ ಇಲ್ಲ ಅಂದಿದ್ರೆ ನಾರ್ಮಲ್
ಇವಾಗ ಸಿಲ್ಲೋಡ್ ಶಾಟ್ ನಾವು ತುಂಬಾ ಸಿನಿಮಾಗಳಲ್ಲಿ ನೋಡ್ತೀವಿ, ಏನಿದೆ ಸ್ಕೈ ಆರಾಮ್ಸಾಗಿ ಇಡ್ಬೋದು, ಬಟ್ ಅಲ್ಲಿ ಅದು ಬಿಟ್ಟು ನಾವೇನು ಎಕ್ಸ್ಟ್ರಾ ಏನಾದ್ರು ಮಾಡಬಹುದಾ ಅಂತ ಯೋಚನೆ ಮಾಡಿದಾಗ ಅದು ಬೆಟರ್ ಅನಿಸ್ತು ನನಗೆ. ಯಾಕಂದ್ರೆ ಅದು ವಿಎಫ್ಎಕ್ಸ್ ಅಲ್ಲೂ ಮಾಡಬಹುದು, ಅದ್ರಲ್ಲಿ ಇಡಬಹುದು ವಾತಾವರಣ, ಬಟ್ ಆಲ್ರೆಡಿ ಲೊಕೇಶನ್ ಇದ್ಕೊಂಡು ಅದು ಸಪೋರ್ಟ್ ಮಾಡ್ತಿದ್ದಾಗ ಸ್ವಲ್ಪ ಕಷ್ಟ ಬಿದ್ದರೆ ಅದನ್ನ ಬಿಟ್ಟರೆ ನಮ್ಮಂತ ಮೂರ್ಖರು ಅಂತ ಶಾರ್ಟ್ ಬಿಟ್ರೆ ಇಲ್ಲ ಆಕ್ಚುಲಿ ತೆಗಿಯುವಾಗ ಗೊತ್ತಾಗಿರಲ್ಲ ಎಕ್ಸಾಕ್ಟ್ಲಿ ಯಾಕೆ ಇಲ್ಲ ಅಷ್ಟೇ ಗೊತ್ತಾಗಲ್ಲ. ಇಲ್ಲ ಈ ಶಾರ್ಟ್ಗೆ ಇವ್ರು ಇಷ್ಟೊಂದು ಕಷ್ಟ ಪಡ್ತಾ ಇದ್ರು ಇಷ್ಟೆಲ್ಲ ಮಾಡಿದ್ರೆ ಹಂಗೆ ತಗೋಬೋದ ಅಂತ ಅಂತ, ಬಟ್ ಫೈನಲ್ ನೋಡಿದಾಗ ಔಟ್ಪುಟ್ ನೋಡಿದ್ರೆ ಅಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತದು. ಸಿನಿಮಾ ಪ್ರೊಸೆಸ್ ಅಲ್ಲಿ ತ್ರೀ ಡೇಸ್ ಆಗಿರ್ಬೋದು ನಮ್ಗೆ ಏನು ಅನ್ಸಿಲ್ಲ, ನಿಜವಾಗ್ಲು ನಂಬ್ತಿರಿ ಬಿಡ್ತಿರು ಸಿನಿಮಾ ಸೆಟ್ ಅಲ್ಲಿ ಸಿನಿಮಾ ತೆಗಿತಿದೀವಿ ಅನ್ನೋ ಫೀಲ್ ಇಲ್ಲ, ಸೀರಿಯಸ್ಲಿ ಇಲ್ಲ, ನಾವ್ ಹೆಂಗ ಆಟ ಆಡ್ತಾ ಇದೀವಿ ಅನ್ನೋ ಫೀಲ್ ಆಯ್ತು ನನ್ನ ನಿಲ್ಸ್ಕೊಂಡ್ರ ಫುಲ್ ಕಾನ್ಫಿಡೆಂಟ್. ಹೆಂಗಿದೆ ಸೀರಿಯಸ್ಲಿ ಇದೇ ಬೈ ಬಿತ್ತಾರೆ ನೈಟ್ ಶಾರ್ಟ್ಸ್. ಆಕ್ಚುಲಿ ನನ್ಗೆ ಸಿನಿಮಾಗಳ ವೈಸ್ ಹೇಳಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಏನು ಪ್ಲಸ್ ಅಂತಂದ್ರೆ ಇದಕ್ಕೆ ಮುಂಚೆ ನಾನು ತುಂಬ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದೀನಿ, ಲೈಟಿಂಗ್ ಹಾಕೊಂಡು ಶೂಟ್ ಮಾಡಿದ್ದೀನಿ, ಬಟ್ ಈ ಬ್ಯಾಕ್ ಲೈಟಿಂಗ್ ಮಾಡಿಕೊಂಡು ತುಂಬ ಎಕ್ಸ್ಪೆರಿಮೆಂಟೇಷನ್ಗೆ ನಾನು ಮಾಡಿರಲಿಲ್ಲ, ಬಿಕಾಸ್ ನನಗೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಟೈಮಿಗೆ. ಸೊ ನನಗೆ ಇವ್ರ ಸಬ್ಜೆಕ್ಟ್ ಹೇಳಿದಾಗ ನನಗೆ ಅನಿಸಿತ್ತು ಓಕೆ ಇಲ್ಲಿ ಸಿನಿಮಾಗ್ರಫಿಗೂ ಸ್ಕೋಪ್ ಇದೆ, ಐ ಕ್ಯಾನ್ ಪ್ರೂವ್ ಮೈ ಸಿನಿಮಾಗ್ರಫಿ ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಕತೆ ಹೇಳೋದಾಗಿ. ಅವಾಗ ಆಕ್ಚುಲಿ ಅದಕ್ಕಂತ ನಾವು ಅಷ್ಟು ನೀಟಿಗೆ ಫೈವ್ ಕ್ಯಾಂಪ್ ಸೀನ್ ಆಗಿರ್ಬೋದು ಎಲ್ಲ ತುಂಬಾ ಸಂಜೆ ಒಂದು 7 ಜನ ಬಂದಿದ್ದಾವೆ ಆ ಲೈಟಿಂಗ್ಸ್ ರೆಡಿ ಮಾಡಿ ಶಾರ್ಟ್ಸ್ ಕೊಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನಗೆ ಅಂತ ಹೆವಿ ಖುಷಿ ಆಯ್ತು. ಪರವಾಗಿಲ್ಲ ಇವರು ಮಾಡಿದ್ದು ಆಕ್ಚುಲಿ ನಮ್ಮಿಬ್ರಿಗೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾವೇನು ದೊಡ್ಡ ಸಿನಿಮಾದವರಿಗಿಂತ ಅದ್ರ ಪರ್ಫಾರ್ಮೆನ್ಸ್ ಇದು ಮಗ ಈ ಒಂದು ಪಾರ್ಟ್ ನ ಉಚ್ಚಿ ಮಾಡ್ಬಿಟ್ರೆ ದಗ್ರಿ, ಯಾಕಂದ್ರೆ ಎಲ್ಲ ತಡ್ಬಿಡ್ತೀವಿ ಓಕೆ ಎಲ್ಲ, ಬಟ್ ಅದು ನೈಟ್ ಶಾರ್ಟ್ ಒಂದು ಕ್ಯಾಂಪ್ ಫೈರ್ ಇರುತ್ತೆ, ಕ್ಯಾಂಪ್ ಫೈರ್ ಇದ್ರಲ್ಲೇ ಒಂದು ಸ್ವಲ್ಪ ಇರಲಿ ದ ಬ್ಯೂಟಿಫುಲ್ ಆಗಿ ಬರುತ್ತೆ. ಆಕ್ಚುಲಿ ಫಿಯರ್ಸ್ ಇಸ್ ಸ್ವಲ್ಪ ಸೈಟ್ ಹೋದೆ ಮಗ ಹಂಚ್ಲಾ ಹಚ್ಲಾ ಅಂತ ಆಗದ ಅದ ಹಾಕಿದ ತಕ್ಷಣ ಜಸ್ಟ್ ಅಲ್ಲೊಂದು ಜಾಸ್ತಿ ಹತ್ರದಲ್ಲಿ ನಾನೇ ಕುತ್ಕೊಂಡಿದ್ದೀನಿ, ಇದೆಲ್ಲ ಸುಟ್ಟೋಯ್ತು ಹೇರ್ಸ್ ಎಲ್ಲ ಹೋಗ್ಬಿಡ್ತು ನಂಗೆಲ್ಲ ಡೀಸೆಲ್ ಅಂತ ಅನ್ಕೊಂಡಿದ್ದೆ ನಾನು, ಡೀಸೆಲ್ ಹಚ್ಕೊಳತ್ತೆ ಅಂತ ಆ ಟೈಮಲ್ಲಿ ಡೀಸೆಲ್ ಸಿಕ್ಕಿಲ್ಲ ಪೆಟ್ರೋಲ್ ಗಾಡಿಯಲ್ಲಿ. ಇಷ್ಟೆಲ್ಲ ಶೂಟಿಂಗ್ ಮುಗಿಸ್ಕೊಂಡೋಗಿ 2 ದಿನ ನಿದ್ದೆ ಬಂದಿಲ್ಲ, ಇನ್ನೂ ಒಂದೆರಡು ದಿನ ಇರಬಾರ್ದು ಅಂತ ಶೂಟಿಂಗ್. ನಾನು ಆಕ್ಚುಲಿ ಇವ್ರು ಕಾಲ್ ಮಾಡಿದೆ, ನಾನು ಮಾತಾಡೋದೇ ಕಮ್ಮಿ ಅವ್ರ ಜೊತೆ, ನಿದ್ದೆನೆ ಬರ್ತಾ ಇಲ್ಲ. ಶೂಟಿಂಗ್ ಆಗಿರುತ್ತೆ ನಿಮ್ಗೆ ಈಗ ಮೂರ್ ದಿನ ಕಂಟಿನ್ಯೂಸ್ ಸೀರಿಯಸ್ಲಿ ಮಸ್ತ್ ಮಜಾ ಮಾಡಿದ್ದೀವಿ ವರ್ಕ್ ಟೈಮ್ ಎಲ್ಲ ಮಾತ್ರ, ಬಟ್ 2 ಡೇಸ್ ಮಾತ್ರ ಅದು ಏನು ಹೋಮ್ ಸಿಕ್ ಅನ್ನೋ ಇದು ಜಾಗ ಹೋಗ್ಬಿಟ್ಟು ವರ್ಕ್ ಸಿಕ್ಕೋ ಲೊಕೇಶನ್ ಸಿಕ್ಕ ಹೋಗಿತ್ತು ಅಷ್ಟು ಚೆನ್ನಾಗಿತ್ತು ವರ್ಕ್. ಲೊಕೇಶನ್ಸ್ ಎಲ್ಲ ಎಲ್ಲೆಲ್ಲಿ ಮಾಡಿದ್ದೀರಾ? ಲೊಕೇಶನ್ಸ್ ಎಲ್ಲ ದಳಸ್ನೂರ್ ನೆಕ್ಸ್ಟ್ ಆಲ್ಮೋಸ್ಟ್ ದಳಸ್ ಇಲ್ಲಿರೋ ತೋಟಗಳು ಇಲ್ಲಿರೋ ಒಳ್ಳೊಳ್ಳೆ ಲೊಕೇಶನ್ಸ್ ಕೆರೆಗಳು ಮಾರ್ನಿಂಗ್ ಶಾಟ್ ಚೆನ್ನಾಗಿ ಬರಲಿ ಹೈ ಪ್ಲೇಸ್ ಅಂದ್ರೆ ದ ಬೆಸ್ಟ್ ಅಂದ್ರೆ ಒಂದೇ ಜಾಗದಲ್ಲಿ ನೀವು ತುಂಬಾ ಲೊಕೇಶನ್ ನೋಡ್ಕೋಬೇಕು, ಯಾಕಂದ್ರೆ ಏನಂದ್ರೆ ಟ್ರಾವೆಲಿಂಗ್ ಅಲ್ಲೇ ಅರ್ಧ ಹೋಗ್ಬಿಡುತ್ತೆ, ದುಡ್ಡು ಖರ್ಚಾಗುತ್ತೆ ಟೈಮ್ ಹೋಗುತ್ತೆ ಎಲ್ಲ ಹೋಗುತ್ತೆ. ಅದೇ ನೀವು ಒಂದೇ ಜಾಗದಲ್ಲಿ ಒಂದೇ ಊರಲ್ಲಿ ನೀವು ಒಂದು 4-5 ಶಾಟ್ಸ್ ಪ್ಲಾನ್ ಮಾಡ್ಕೊಂಡ್ರೆ ತುಂಬ ಬೇಗ ಮುಗಿದೋಗುತ್ತೆ.
ಅದಕ್ಕೆ ನಾವು ಆಲ್ಮೋಸ್ಟ್ ಪಕ್ಕ ಪ್ಲಾನ್ ಮಾಡಿ ತುಂಬಾ ಎಲ್ಲಿಂದ ಹೋಗ್ಬೇಕು ಎಲ್ಲಿಂದ ಬರಬೇಕು ಶೂಟ್ ಮಾಡಿ ಸೆಕೆಂಡ್ ಇದು ಮಾರ್ನಿಂಗ್ ಶೂಟ್ ಮಾಡ್ಬೇಕಾದ್ರೆ ಇಷ್ಟೊಂದು ಶೂಟ್ ಮಾಡ್ಬೇಕು ಅದು ಮಾರ್ನಿಂಗ್ ಒಂದು ಶೂಟ್ ಮಾಡಿದ್ರೆ ಆಲ್ಮೋಸ್ಟ್ 4 ಗಂಟೆಗೆಲ್ಲ ಇದು ರೆಡಿ ಆಗ್ತಾ ಇದ್ರು ಅಲ್ಲಿ ಪ್ರಾಪರ್ ಪ್ಲಾನ್ ಇತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಮರ್ಕಟೇಶ್ವರ ಬೆಟ್ಟ ಅಂತ ಅಲ್ಲಿ ಶೂಟ್ ಮುಗಿಸ್ಕೊಂಡು ಸೀದಾ ಮತ್ತೆ ಇಲ್ಲಿ ಪೆಂಡಿಂಗ್ ಶಾರ್ಟ್ಸ್ ಫಸ್ಟ್ ಡೇ ತೆಗೆದಿರ್ತೀವಲ್ಲ ಸೆಕೆಂಡ್ ಡೇ ಪೆಂಡಿಂಗ್ ಶಾರ್ಟ್ಸ್ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಒಂದು ದಿವಸ ಸಪ್ರೇಟ್ ಆಗಿ ನೈಟ್ ಶೂಟ್ ಮಾತ್ರ ಸಪ್ರೇಟ್ ಆಗಿ ಮಾಡಿದ್ವಿ. ನಾನು ಲಾಸ್ಟಲ್ಲಿ ಪ್ರೋಮೋನಲ್ಲಿ ಒಂದು ಪಿಕ್ ನೋಡಿದೆ, ರಾಧಿಕಾ ಅವರು ಮಾವಿನಕಾಯಿ ಇಟ್ಕೊಂಡಿಲ್ಲ ಅವ್ರ ಶೂಟಿಂಗ್ ಅಲ್ಲಿ ನೋಡ್ದಾಗ ಮಾವಿನಕಾಯಿ 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 ಅಂತ ಇನ್ನೊಂದು ಅವ್ರಿಗೆ ನಾವೊಂದು ಗಿಫ್ಟ್ ಕೂಡ ಕೊಟ್ರೆ ಆ ಗಿಫ್ಟ್ ಏನೋ ಗೊತ್ತಿಲ್ಲ ಆ ಮಾವಿನಕಾಯಿ ಮಾತ್ರ ಅವ್ರಿಗೆ ಖುಷಿ ಪಟ್ರೆ. ಅಲ್ಲಿ ಆಕ್ಚುಲಿ ಶೂಟಿಂಗ್ ನಡೀತಾ ಇದೆ, ಡೈಲಾಗ್ ಹೇಳ್ಬೇಕು ಡೈಲಾಗ್ ಹೇಳ್ತಾರಲ್ಲ ಅವ್ರ ಮಾವಿನಕಾಯಿ ಕೊಡ್ತಾರೋ ಇಲ್ಲೋ ನಾನ್ ತಿನ್ಬೇಕು ಅದನ್ನ ಈ ತರ ತಾಟ ಅವ್ರು. ಅದಕ್ಕೆ ಫಸ್ಟ್ ಅಲ್ಲಿ ಶಾರ್ಟ್ ತೆಗೆದ ತಕ್ಷಣ ತಂದ್ಬಿಟ್ಟು ಫಸ್ಟ್ ಒಂದು ಎರಡು ಮಾವಿನಕಾಯಿ ಸದ್ಯಕ್ಕೆ ಒಂದು ಪ್ರಾಜೆಕ್ಟ್ ಅನ್ಕೊಂಡಿದ್ರೆ ಹೇಳಿರ್ಬೇಕು ಜಸ್ಟ್ ಒಂದು ಟೈಟಲ್ ಮಾರ್ಕೆಟಿಂಗ್ ಈ ತರ ಮಾಡ್ಬೇಕು ಮತ್ತೆ ಕೊಲಾಬರೇಷನ್ ಆಗಿ ಪ್ರಾಜೆಕ್ಟ್ ಮಾಡೋಣ ಅಂತ ರಿಲೀಸ್ ಆಗೋಗಿ ಶಾಂತ ಆದ್ಮೇಲೆ ನೆನಪಿನ ಹಾಳೆಯಲ್ಲಿ ಅನ್ನೋ ಗುಂಗು ಸೇಡಿ ಹೋದ್ಮೇಲೆ ಆ ಪ್ರಾಜೆಕ್ಟ್ ಮೋಕ್ಷ ಅಂತ ಆಮೇಲೆ ಮೋಕ್ಷನ ಮೈಂಡ್ ಹಾಕೊಂತೆ. ಈ ಅವ್ರದ್ದು ಏನಿದೆ ಗೊತ್ತಿಲ್ಲ, ಇಲ್ಲ ಅದ್ರದ್ದು ತುಂಬಾ ಲಾಸ್ಟ್ ಒನ್ ಇಯರ್ ಜರ್ನಿ ಇದೆ ಅದಕ್ಕೆ ಅಂದ್ರೆ ಅದಕ್ಕೆ ತುಂಬಾ ವರ್ಕ್ ತಗೊಂಡಿದೆ. ನಾವು ಅದೇ ಹೇಳ್ತೇನೆ 40-45 days ಶೂಟ್ ಮಾಡಿದೀವಿ ಅದನ್ನ, ದೊಡ್ಡ ಸಿನಿಮಾ ತರನೇ ಶೂಟ್ ಮಾಡಿದ್ವಿ. ಎಂತೂ ಹಂಗೆ ಇದೆ ಅದು, ಸ್ಟ್ರಗಲ್ ಜಾಸ್ತಿ ತುಂಬಾ ಇದೆ ಅಂದ್ರೆ ನಮ್ಗಿರೋ ಲಿಮಿಟೆಡ್ ಬಜೆಟ್ ಅಲ್ಲೇ ನಾವು ಅದನ್ನ ಗ್ರೇಟ್ ಆಗಿ ಮಾಡಬೇಕು ಅಂತ ಫಿಕ್ಸ್ ಆಗಿರೋದಕ್ಕೆ. ಮತ್ತೆ ಪ್ಯೂರ್ ಕೋಲಾರ್ ಸ್ಲ್ಯಾಂಗ್, ನಿಮ್ಗೆ ಏನು ಕಾಣಲ್ಲ ಈ ಸಿನಿಮಾ, ನಿಮ್ಗೆ ಬರೀ ಕೋಲಾರ್ ಸ್ಲ್ಯಾಂಗ್ ಅಲ್ಲೇ ಕೇಳುತ್ತೆ. ಅದು ಸಿನಿಮಾ ನೋಡಿ ಗೊತ್ತಾಗುತ್ತೆ, ಡೆಲ್ಟಾ ನೀವು ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಯಾಕೆ ಯೂಶಲಿ ನನ್ನ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ನಿಮ್ಗೆ ಟೈಟಲ್ ಗೊತ್ತಾಗುತ್ತೆ, ಎಂಡಿಂಗ್ ಅಲ್ಲಿ ಯುಗಾಲ್ ಸಿನಿಮಾನು ಅಷ್ಟೇ. ತುಂಬಾ ಜನ ಕೇಳಿದ್ರೆ ನಾನು ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ, ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ಅಂತ. ಸಿನಿಮಾ ಇನ್ನಿಂಗಲ್ಲಿ ಗೊತ್ತಾಗುತ್ತೆ ಯಾಕೆ ಈ ಟೈಟ್ಲ್ ಆಪ್ಟ್ ಆಗುತ್ತೆ ಅಂತಂದ್ಬಿಟ್ಟು. ಆಕ್ಚುಲಿ ಡೆಲ್ಟಾ ಅನ್ನೋದು ಸಬ್ಜೆಕ್ಟ್ ಎಷ್ಟು ಆಪ್ಟ್ ಆಗಿದೆ ಅಂತಂದ್ರೆ ಅಷ್ಟು ಆಪ್ಟ್ ಆಗಿದೆ. ಯೂಶಲಿ ಸೈನ್ಸ್ ಹುಡುಗರು ಸಿಂಬಲ್ ಅನ್ಕೊಂತಾರೆ, ಡೆಲ್ಟಾ ಸಿಂಬಲ್ ಅನ್ಕೊಂಡು ಟ್ರಯಾಂಗಲ್ ಅನ್ಕೊಳಲ್ಲ. ಬಟ್ ಡೆಲ್ಟಾ ಅನ್ನೋದಕ್ಕೆ ಇನ್ನೊಂದು ಬೇರೆ ಬೇರೆ ಮೀನಿಂಗ್ ಇದೆ ಇನ್ ಪರ್ಸ್ಪೆಕ್ಟಿವ್. ಅದು ಸಿನಿಮಾ ಚೆನ್ನಾಗಿ ಆಪ್ಟ್ ಆಗಿದೆ, ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಅದು ನೆಕ್ಸ್ಟ್ ಮಂತ್ ರಿಲೀಸ್ ಅದನ್ನು ಅನ್ಕೊಂತಿದ್ದೀವಿ. ಅದರಲ್ಲಿ ಟೋಟಲ್ ಎಲ್ಲ ಒಂದು 4 ಸಾಂಗ್ ಇದಾವೆ. ಇವಾಗ ಸದ್ಯಕ್ಕೆ ಒಂದು ಸಾಂಗ್ ಬಿಟ್ಟಿದೀವಿ, ಇನ್ನೂ ಸಾಂಗ್ಸ್ ಸ್ವಲ್ಪ ಎಲ್ಲ ರೆಡಿ ಆಗ್ತದೆ. ಆ ಸಾಂಗ್ಸ್ ರಿಲೀಸ್ ಮಾಡಬೇಕು. ಅದರಲ್ಲಿ ಒಂದು ಚಿಕ್ಕ ಮಕ್ಕಳದೆಲ್ಲ ಒಂದು ಸಾಂಗ್ ಮಾಡಿದ್ದೀವಿ, ಅದು ಚೆನ್ನಾಗಿ ಬಂದಿದೆ, ಅದು ರಿಲೀಸ್ ಮಾಡಬೇಕು. ಇನ್ನೊಂದು ಲವ್ ಸಾಂಗ್ ಒಂದಿದೆ, ಇನ್ನೊಂದು ಟ್ರಾವೆಲ್ ಸಾಂಗ್ ಒಂದಿದೆ, ಫ್ರೆಂಡ್ಶಿಪ್ ಸಾಂಗ್ ಇನ್ನೊಂದಿದೆ. ಟೋಟಲ್ ಒಂದೆರಡು 4 ಮೈನ್ ಸಾಂಗು ಒಂದು ಬಿಟ್ ಸಾಂಗ್ ಇದೆ. ಲೀಡ್ಸ್ ಬಂದು ನಾನು ಇದ್ದೀನಿ, ಅಭಿ ಅಂತ ಇನ್ನೊಬ್ಬ ಹುಡುಗ ಮಾಡಿದ್ದಾನೆ, ನವನೀತ್ ಸೂರಿ ಅಂತ ನಮ್ಮೂರು ಹುಡುಗರು ಇದ್ದಾರೆ. ಮತ್ತೆ ನಿಮಗೆ ಇವರು ಇನ್ಸ್ಟಾಗ್ರಾಮ್ ಸ್ಟಾರ್ ಶಿಲ್ಪಾಗೆ ಗೊತ್ತಿರ್ಬೋದಲ್ಲ, ಅವ್ರು ನಮ್ಮ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಕ್ಚುಲಿ ಇವರು ದುರ್ಗಾ ಅವ್ರು ಕೂಡ ನಮ್ಮ ಪಕ್ಕ ಕ್ಯಾರೆಕ್ಟರ್ ಮಾಡಬೇಕಿತ್ತು, ಸಮ್ ರೀಸನ್ಸ್ಗೆ ಶೂಟ್ ಡೇಟ್ಸ್ ಏನೋ ವರ್ಕ್ ಆಗಿಲ್ಲ, ಅವರು ಶೂಟಲ್ಲಿ ಬಿಸಿ ಆಗಿದ್ರು ಅಂದ್ಬಿಟ್ಟು ಅವ್ರು ಸ್ವಲ್ಪ ಚೇಂಜಸ್ ಆಯಿತು. ಮತ್ತೆ ತುಂಬ ಜನ ಇದ್ದಾರೆ ನಮ್ಮೂರವ್ರೆ, ತುಂಬ ಜನ ಮಾಡಿದ್ದಾರೆ. ಫಿಮೇಲ್ ಲೀಡ್ಸ್ ಬಂದ್ಬಿಟ್ಟು ಕೋಲಾರ ಒಂದು ಹುಡುಗಿ ರೇಣುಕ ಅಂತ, ಅವಳಿಗೆ ಮಾಡಿದೆ. ಚಂದನ ಅಂತ ಇನ್ನೊಂದು ವಿಂಗ್ಡೂರ್ ಹುಡುಗಿ, ಅವಳಿಗೆ ಮಾಡಿದೆ. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು, ಬಯೋದಿಲ್ಲ ಏನಿಲ್ಲ. ನನ್ಗೆ ಸಿಕ್ಕಿರೋದೆಲ್ಲ ಅರ್ಥ ಡೈರೆಕ್ಟರ್ಸ್ ಉದಯ್ ಭಾಸ್ಕರ್ ಸರ್ ಆಗಿರ್ಬೋದು, ಇವರು ಒಂಚೂರು ಯಾವ ಸೀನ್ ನಾನ್ ಬಯಸ್ಕೊಂಡಿಲ್ಲ, ಫುಲ್ ಅಳ್ಬೇಕು. ಇವ್ರದ್ದು ಲಾಸ್ಟ್ ಪೇಜ್ ನೀನ್ ಯಾವ್ದಾದ್ರು ಮುಂಚೆ ಆಕ್ಟ್ ಮಾಡಿರೋ ತೋರ್ಸು ಅಂತ ಹೇಳಿದ್ರು, ಲಾಸ್ಟ್ ಪೇಜ್ ನಾನು ಮುಂದೆ ಇಟ್ಟೆ. ಸರ್ ಈ ತರ ಇದೆ ಸೀನ್ ಕವರ್ ಸಾಂಗ್ಸ್ ಅವೆಲ್ಲ ಮಾಡಿದ್ರೆ ಯಾವ್ದು ಅವ್ರು ಲೈಕ್ ಮಾಡ್ಲಿಲ್ಲ, ಚೆನ್ನಾಗಿಲ್ಲ ಅಂತಾನೆ ಹೇಳಿದ್ದಾರೆ.
ಬಟ್ ಇವ್ರದ್ದು ಬಂದವಾಗ ಇದೇ ತರ ನಮ್ಗೆ ಬೇಕು, ಇದೇ ತರ ಅಳ್ಬೇಕು, ಇದೇ ತರ ಇರ್ಬೇಕು. ನಾವು ತುಂಬಾ ಅಳಿಸಿದೀವಿ, ಮತ್ತೆ ಅಳ್ಬೇಕು. ನನಗೆ ಅಳೋದಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನಾನಿಲ್ಲ ಒಂದ್ ಎರಡ್ ಸೀನ್ ಮೂರ್ ಸೀನ್ ಅಳೋದಿರುತ್ತೆ ಬಿಡಿದ್ರು ಸಿನಿಮಾ ಓವರ್ಆಲ್ ಹತ್ತಿದೀವಿ. ಓವರ್ಆಲ್ ಸಿನಿಮಾ ಏನಿದೆ 220 ಸಿನಿಮಾ ಫುಲ್ ಹತ್ತಿದೀನಿ ನಾನು. ಒಂದೇ ಒಂದು ಸೀನ್ ಎಲ್ಲೋ ಒಂದ್ ಸ್ವಲ್ಪ ತಾಯಿ ಮಗಳು ನಮ್ ಹಿಂಗೆ ಸ್ವಲ್ಪ ಮಾಡಿದೀವಿ ಅಂತ ಬಿಟ್ರೆ ಓವರ್ಆಲ್ ಹತ್ತಿರೋದೆ. ಗ್ಲಿಸಿನ್ ಆಗ್ತಾ ಇದಾರೆ, ಅಳ್ತಾ ಇದಾರೆ. ನಾನ್ ಅನ್ಕೊಂಡೆ ಇವಾಗ ಅಯ್ಯೋ ಅಲ್ಲ ಅಷ್ಟು ನಗ್ತಾ ಇದ್ದಾರೆ, ಇವಾಗ ಯಾಕೆ ನಗಕ್ ಆಗ್ತಾ ನಗೂನೆ ಮಾಡ್ತಾ ಇದ್ದಿಲ್ಲ. ಅಳ್ಬೇಕು ಸೀನ್ ಮಾಡ್ಬೇಕು, ಓಕೆ ಸಿಂಗಲ್ ಟೇಕ್ ಇಲ್ಲ ಒಂದ್ ಎರಡ್ ಟೇಕ್ ಮೂರ್ ಟೇಕ್ ಕಂಪ್ಲೀಟ್ ಆಗೋಗ್ತಾ ಇತ್ತು. ಅದು ಬಿಟ್ರೆ ಜಾಸ್ತಿ ನಗ್ತಿದೆ ಇದು ಲಾಸ್ಟ್ ಪೇಜ್ ಅಲ್ಲಿ. ಆರ್ಯ ಸರ್ ನೀವ್ ಹೇಳಿ, ಇವ್ರ ಜೊತೆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ನಿಮ್ಗೆ? ಇವನ್ ಮಸ್ತ್ ಮಜಾ ಮಾಡ್ತಿರ್ತಾನೆ. ಯಾಕಂತಂದ್ರೆ ನಮ್ಮ ಆರ್ಟಿಸ್ಟ್ ಯಾಕಂದ್ರೆ ಮೂವರ್ ಆಕ್ಟ್ ಮಾಡಿದೀವ, ಆಟ ಆಡ್ಕೊಳಕ್ ಭಾರಿ ಸ್ಕಿಲ್ಸ್ ಇರುತ್ತೆ. ಬಟ್ ಇವ್ರು ತುಂಬಾ ಕಷ್ಟಪಡಿದ್ರಪ್ಪ. ಒಂದೊಂದ್ ಶಾರ್ಟ್ ಅಲ್ಲಿ ಆ ವಗೆ ಎಲ್ಲ ಹಿಂಗ್ ಫ್ರೇಮ್ ಬರ್ತಿರುತ್ತಲ್ಲ, ಯಾಕಂದ್ರೆ ಒಂದ್ ಟೈಮ್ ಆದ್ಮೇಲೆ ಬೆಂಕಿ ಎಲ್ಲ ಹೋಗಿ ಬರೀ ವಗೆ ಎಲ್ಲ ಒಂದೊಂದ್ ಕಡ್ಡಿ ಮೇಲೆ ಇರುತ್ತೆ ಅಷ್ಟೇ. ಅದ್ ಹಿಂಗಿಡ್ಕೊಂಡ್ ಪಾಪ ತುಂಬಾ ಎಫರ್ಟ್ ಹಾಕಿದ್ರು. ಹಾರ್ದಿರೋ ನೋಡ್ಕೊಂಡಕ್ಕೆ ಮೇನ್ ರೀಸನ್ ಅವ್ರಿಗೆ ಯಾವ್ದೇ ವರ್ಕ್ ಕೊಟ್ಬಿಡ್ರೆ ಅದ್ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರೆ. ಆ ರೀತಿ ಸಾಕ್ಬಿಡ್ರು. ಲಾಸ್ಟ್ಲಿ ನೀವು ಆಡಿಯನ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಂಡಿವಿಜುವಲ್ ಆಗಾದ್ರೂ ಹೇಳಿ, ಇಲ್ಲ ಓವರಾಲ್ ಟೀಮ್ ಆದ್ರೂ ಹೇಳಿ. ಓಕೆ, ನನ್ನ ಇದ್ರ ಪ್ರಕಾರ ಅಂದ್ರೆ ಈ ಸರಿ ನಮ್ಮ ಆಡಿಯನ್ಸ್ ಗೆ ಬಿಟ್ಬಿಡೋಣ ಅಂತ. ನಾನು ಈ ಸಿನಿಮಾ ಹಿಂಗಿದೆ ಹಂಗಿದೆ, ನೀವ್ ನೋಡಿ ಚೆನ್ನಾಗಿರ್ತಿದೆ, ಕನೆಕ್ಟ್ ಆಗ್ಬಿಡ್ತೀರಾ, ಇಮೋಷನಲ್ ಇದೆ, ಜನ ನೋಡಿ ಹೇಳಿ ನಮ್ಮ ಸಿನಿಮಾ. ಇದನ್ನೆಲ್ಲ ನಾನು ಹೇಳೋದಕ್ಕಿಂತ ಜನ ನೋಡಿ, ರಿಲೀಸ್ ಆದ್ಮೇಲೆ ಜನ ನೋಡಲಿ, ಅವ್ರಿಗೆ ಏನಾದ್ರು ಕನೆಕ್ಟ್ ಆದ್ರೆ ಇಷ್ಟ ಆದ್ರೆ ಒಂದು ಬೈಟ್. ಓಕೆ, ನಾನು ಇದ್ರ ಸಿನಿಮಾ ನೋಡಿದೆ, ನೆನಪಿನ ಅಲೆಯಲ್ಲಿ ಅನ್ನೋ ಸಿನಿಮಾ ನೋಡಿದೆ, ನನಗೆ ಇಷ್ಟ ಆಯ್ತು, ಅವ್ರಿಗೆ ಏನು ಅನಿಸ್ತು ಅಂದ್ರೆ ಅವರೇ ವಿಡಿಯೋ ಬೈಕ್ ಮಾಡಿ ನನಗೆ ಕಳಿಸ್ಕೊಟ್ರೆ, ನಾನು ಹೇಳೋದಕ್ಕಿಂತ ಅವ್ರು ಒಬ್ರು ಕಳಿಸ್ಕೊಡ್ಲಿ ಸಾಕು ನನಗೆ. ಎಷ್ಟು ಜನ ನೋಡ್ತಾರೆ ಅವ್ರು ಒಂದೇ ಒಂದು ವಿಡಿಯೋ ಬೈಕ್ ನನಗೆ ಬರಲಿ ಅದೇ ಸಾಕು. ಅದನ್ನು ಪೋಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಆಡಿಯನ್ಗೆ, ಒಬ್ಬ ಆಡಿಯನ್ನು ಸಿನಿಮಾ ನೋಡಿ ಇನ್ನೊಬ್ಬ ಆಡಿಯನ್ಗೆ ಹೇಳಿದರೆ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತ ಈ ಸೆಟ್ ಪ್ಲಾನ್ ಮಾಡಿದ್ರು. ಇದು ನಾನು ಹೇಳ್ಬೇಕಂತ ಅಂದ್ಕೊಂಡ್ರು. ಇನ್ನು ಇವ್ರ ಬಗ್ಗೆ ಕೇಳ್ಬೋದು. ಇಲ್ಲ, ನಮ್ದು ಅಷ್ಟೇ ಸೇಮ್. ಆಡಿಯನ್ಸು ಯಾವಾಗಲೂ ಕಾಮೆಂಟ್ಸ್ ಬರೀ ನಮ್ಮ ಫ್ರೆಂಡ್ಸೇ ಆಗ್ತಾಯಿದ್ರು ಕಾಮೆಂಟ್ಸು. ಈಗ ನಾನು ಹೇಳ್ತಾ ಇರೋದಂದ್ರೆ ಆಡಿಯನ್ಸ್ ನೋಡಿಬಿಟ್ಟು ನೆಗೆಟಿವ್ ಏನಿದ್ರೆ ನೆಗೆಟಿವ್ ಆಗ್ತದೆ, ಯಾಕಂದ್ರೆ ನಾವು ನೆಕ್ಸ್ಟು ಚೇಂಜಸ್ ಮಾಡ್ಕೊಳ್ಳೋಕೆ. ಈಗ ಆ್ಯಕ್ಟಿಂಗ್ ಪ್ರಾಬ್ಲಮ್ ಇತ್ತು, ಡೈರೆಕ್ಷನ್ ಪ್ರಾಬ್ಲಮ್ ಇತ್ತು, ಇಲ್ಲ ಸಿನಿಮಾಟೋಗ್ರಫಿ ಪ್ರಾಬ್ಲಮ್ ಇತ್ತು, ಯಾವ ಏನು ಪ್ರಾಬ್ಲಮ್ ಇತ್ತು ಅದು ಹೇಳಿದ್ರೆ ನಾವು ಚೇಂಜ್ ಮಾಡ್ಕೊಳ್ತೀವಿ. ಮೈನ್ ಆಗಿ ನಾ ಏನು ಹೇಳೋದು ಅಂತಂದ್ರೆ, ಇವಾಗ ಶಾರ್ಟ್ ಫಿಲಮ್ಸ್ ನಾವು ಮಾಡ್ತಿರೋ ರೀಸನ್ ಇದೇ, ನಾವೇನು ಸಿನಿಮಾಗೆ ಬನ್ನಿ, ಥಿಯೇಟ್ರಿಗೆ ಬನ್ನಿ, 100 ರೂಪಾಯಿ ತೊಗೊಂಬನ್ನಿ, ದೂರದಿಂದ ಬನ್ನಿ, ಇವೆಲ್ಲ ನಾವೇನು ಹೇಳ್ತಿಲ್ಲ. ನಿಮ್ಮಿರೋ ಜಾಗದಲ್ಲಿ ಮೊಬೈಲ್ಗೆ ಹಾಕ್ತಿದ್ದೀವಿ, ಲಿಂಕ್ ನಿಮ್ಮವರೆಗೂ ಬಂದಿದೆ ಅಂತಂದರೆ ಇಟ್ಸ್ ವೆರಿ ಈಸಿ ಟು. ಅಂದರೆ ಒಂದು 17 ಮಿನಿಟ್ಸ್ ಇದೆ ಸಿನಿಮಾ, ಸರ್ ನಾ 17 ನಿಮಿಷ ಕೊಡ್ಬೋದು ಅಂದರೆ ಕೊಡೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ. ನಮಗೇನು ಅಂತಂದರೆ ಇವಾಗ ನಾವು ಮಾಡ್ತಿರೋ ರೀಸನ್ನೇ ಬಿಕಾಸ್ ನಮ್ಗೆ ಇದರಿಂದ ರಿಟರ್ನ್ಸ್ ಇಲ್ಲ ಗೊತ್ತಿರೋದೆ. ಶಾರ್ಟ್ ಫಿಲಮ್ಸಿಂದ 90 ಪೈಸೆ ರಿಟರ್ನ್ಸ್ ಇಲ್ಲ. ನಾವೇನೇ ಇನ್ವೆಸ್ಟ್ ಮಾಡ್ಕೊಂಡೇನೆ ನಾವು ಇದು ಮಾಡಿದ್ರು ಕೂಡ ಇದರಿಂದ ನಮ್ಗೆ ಎಲ್ಲೋ ಬೇರೆ ಆಪರ್ಚುನಿಟೀಸ್ ಬರ್ಬೋದು ಅಂತ ನಾವು ಅಥವಾ ಬೇರೆ ಯಾರು ನಮಗೆ ಸಪೋರ್ಟ್ ಮಾಡಕ್ಕೆ ಬರ್ತಾರೆ ಅಂತ ಇದೇ ಇದರಿಂದನೇ ಮತ್ತೆ ನೆಕ್ಸ್ಟ್ ಸಿನಿಮಾ ನಮ್ಗೆ ಇದೆ ಸ್ಟ್ರಗಲ್. ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಒಳ್ಳೆ ಹಾಕೊಂಡು ಮತ್ತೆ ಸಿನಿಮಾ ಮಾಡ್ಬೇಕು ಮತ್ತೆ ಇದೇ ಇರುತ್ತೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಈ ಮಧ್ಯದಲ್ಲಿ ಒಂದೇ ಒಂದು ಮಿನಿಮಮ್ ಜನಕ್ಕೆ ರೀಚ್ ಆಗಬೇಕು, ಜನ ನೋಡಬೇಕು ಅಂತ. ಅದನ್ನ ಇವಾಗ ತುಂಬಾ ಜನ ನೋಡೋರು ಇದಾರೆ, ಅವ್ರದ್ದೇನ ಅವ್ರ ಲೈಕ್ಸ್ ಕಾಮೆಂಟ್ಸ್ ಇಲ್ಲ ಹಾಕಿದ್ರೆ ನಮ್ಗೆ ಗೊತ್ತಾಗತ್ತೆ ಎಕ್ಸಾಕ್ಟ್ಲಿ ಓಕೆ ನಾವು ಮಾಡಿರೋದು ರೀಚ್ ಆಗಿದೆ ಜನಕ್ಕೆ. ಅಥವಾ ಅವ್ರಿಗೆ ಅವ್ರು ಒಬ್ರು ಶೇರ್ ಮಾಡಿದ್ರು ಕೂಡ ನಮ್ಗೆ ಅದೆಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ಅವ್ರು ಕೂಡ ಗೊತ್ತಿರಲ್ಲ. ಅವ್ರು ಜಸ್ಟ್ ಏನೋ ಒಂದು ವಾಟ್ಸಪ್ ಸ್ಟೇಟಸ್ ಇಟ್ಕೊಂಡಾಗ ನಾನು ಮುಂದೆ ನೋಡ್ತೀವಿ ದಿನ ಎಷ್ಟೆಷ್ಟೆಷ್ಟೋ ಸ್ಟೇಟಸ್ ಇಡ್ತಾರೆ. ನಾನೇ ತುಂಬಾ ಜನ ನೋಡಿದ್ದೀನಿ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಷ್ಟೋ ಸ್ಟೇಟಸ್ ಇರ್ತಾರೆ. ನಮ್ಮ ಸಿನಿಮಾ ಕಳಿಸಿರ್ತೀವಿ, ನಾವು ತಿಂಗಳಾನುಗಟ್ಟಲೆ ಎಫರ್ಟ್ ಮಾಡಿರ್ತೀವಿ, ಅದನ್ನ ಸ್ಟೇಟಸ್ ಇಡಲ್ಲ. ಆಕ್ಚುಲಿ ತುಂಬಾ ಒಂಥರ ಫೀಲ್ ಆಗುತ್ತೆ ಅದು. ಅದು ಇನ್ನೊಂದು ಫೀಲ್ ಏನಂದ್ರೆ ಗೊತ್ತಿರೋರೆ ಹಾಕೋದು ಫ್ರೆಂಡ್ಸೇ ಪ್ರಾಬ್ಲಮ್. ಅದಕ್ಕೆ ಸ್ವಲ್ಪ ನಮ್ಮ ಸಿನಿಮಾ ನೋಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ನನಗೆ ಇಷ್ಟ ಆಗಿಲ್ಲ ಅಂತ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ನಮಗೆ, ನೋ ಪ್ರಾಬ್ಲಮ್. ಬಟ್ ಏನಂದ್ರೆ ನೋಡಿದ ಮೇಲೆ ಓಕೆ ಪಾಸಿಟಿವ್ಸ್ ಏನಿದೆ ನೆಗೆಟಿವ್ಸ್ ಏನಿದೆ ಅಂತ ನೀಟಿಗೆ ಮೆನ್ಷನ್ ಮಾಡಿದ್ರೆ ನಾವು ಅದು ರೆಕ್ಟಿಫೈ ಮಾಡ್ಕೊತೀವಿ. ಆಕ್ಚುಲಿ ನಾನು ಆಕ್ಚುಲಿ ಫಿಲಮ್ ಮೇಕರ್ಸ್ಗೆ ಹೇಳ್ತೀನಿ ಇದನ್ನು, ಆಡಿಯನ್ಸ್ ಬಿಡಿ, ಓಕೆ ದೇ ವಾಂಟ್ ಟು ಕಮ್ ದ ಫಿಲಮ್ಸ್ ನೋಡ್ತಾರೆ, ಬಟ್ ನಮ್ಮ ಜೊತೆ ಬೇರೆ ಕೋ ಫಿಲಮ್ ಮೇಕರ್ಸ್ ಇರ್ತಾರಲ್ಲ, ಆಕ್ಚುಲಿ ಅವ್ರು ಮಾಡಬೇಕು. ಇವಾಗ ಹಂಗೆ ಕೊಲಾಬ್ರೇಟಿವ್ ನಮ್ಮದು ನೀವು ನಿಮ್ಮದು ನಾವು ಮಾಡ್ಕೊಂಡ್ರೆ ತಾನೆ ಓವರಲ್ ಆಗಿ ಇಂಡಸ್ಟ್ರಿ ವೈಸ್ ಅಲ್ಲಿ ಸಮ ಪುಷ್ ಸಿಗುತ್ತೆ ಎಲ್ಲರಿಗೂ. ಒಬ್ಬರಿಂದ ಒಬ್ಬರು ಸಿನಿಮಾ ಅನ್ನೋದಲ್ಲದೆ ಓವರಾಲ್ ಒಂದು ಸಿನಿಮಾ ಅಂತಂದ್ರೆ ಅದಕ್ಕೆ ಪುಷ್ ಮಾಡಿದ್ರೆ ತುಂಬ ಸಪೋರ್ಟ್ ಸಿಗುತ್ತೆ. ಬಟ್ ಒಂದು ವಿಷಯ ಹೇಳಬೇಡ, ಈ ನಾವು ಮಾಡಿರೋ ಸಿನಿಮಾನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರವರೆಗೂ ಆರಾಮಾಗಿ ಕೂತ್ಕೊಂಡು ಫ್ಯಾಮಿಲಿ ಜೊತೆ ನೋಡ್ಬೋದು.
ಒಂದೇ ಒಂದು ವಲ್ಗಾರಿಟಿ ಇಲ್ಲ, ಒಂದು ವಲ್ಗಾರಿಟಿ ಸೀನ್ಸ್ ಇಲ್ಲ. ಓಕೆ ಸರ್, ತುಂಬ ಥ್ಯಾಂಕ್ಸ್ ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಲ್ ದ ಬೆಸ್ಟ್ ನಿಮ್ಮ ನೆನಪಿನ ಅಲೆಯಲ್ಲಿ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್.